ಸ್ಟೇಟ್ಸ್ ಇದೆ, ಫಿಸಿಕಲ್ ಸ್ಟೇಟ್ಸ್. ಸೊ ಆ ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್ಸ್ ಅಲ್ಲಿ ಇಂಟರ್ ಕನ್ವರ್ಷನ್, ಸೊ ಇಂಟರ್ ಕನ್ವರ್ಷನ್ ಅಂದ್ರೆ ಆ ಸ್ಟೇಟ್ಸ್ ಗಳ ಒಳಗಡೆ. ಸೊ ಇದು ಕೂಡ ನೀವು ಆಲ್ರೆಡಿ ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿರ್ತೀರ. ಸೊ ಹೌ ದ ಇಂಟರ್ ಕನ್ವರ್ಷನ್ ವಿ ಡೂ ಇನ್ ದ ಕೇಸ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಸೊ ಅಲ್ಲಿಗೆ ಬಂದ್ರೆ ಇಂಟರ್ ಕನ್ವರ್ಷನ್ ಅಂತ ಬಂದಾಗ ನಮ್ಗೆ, ಸೊ ನಾವು ಸಾಲಿಡ್ ಇಂದ ಲಿಕ್ವಿಡ್ ಗೆ ಕನ್ವರ್ಟ್ ಮಾಡಬಹುದು, ಮತ್ತೆ ಲಿಕ್ವಿಡ್ ನ ಗ್ಯಾಸ್ ಗೆ. ಅದೇ ರೀತಿ ಗ್ಯಾಸ್ ಇಂದ ನೀವು ಪುನಃ ಅಗೇನ್ ಲಿಕ್ವಿಡ್ ಗೆ ಕನ್ವರ್ಟ್ ಮಾಡಬಹುದು. ಅದೇ ರೀತಿ ಲಿಕ್ವಿಡ್ ಇಂದ ನೀವು ಮತ್ತೆ ಸಾಲಿಡ್ ಗೆ ಕನ್ವರ್ಟ್ ಮಾಡಬಹುದು. ಸೊ ಇದನ್ನ ನಾವು ಇಂಟರ್ ಕನ್ವರ್ಷನ್ ಅಂತ ಕರಿತೀವಿ. ವಿದಿನ್ ದ ಏನು ಫಿಸಿಕಲ್ ಸ್ಟೇಟ್ಸ್ ಏನಿದೆ ನಮ್ಗೆ ಸೊ ಇದರಲ್ಲಿ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಇಫ್ ಐ ವಾಂಟ್ ಟು ಕನ್ವರ್ಟ್ ಸಾಲಿಡ್ ಇಂದ ಲಿಕ್ವಿಡ್ ಗೆ, ಸಾಲಿಡ್ ಇಂದ ಲಿಕ್ವಿಡ್ ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಯಾವ ಪ್ರೊಸೆಸ್ ಮಾಡ್ಬೇಕು ನಾವು? ಮೆಲ್ಟಿಂಗ್. ಮೆಲ್ಟಿಂಗ್ ಮಾಡ್ಬೇಕು ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಸಾಲಿಡ್ ಅಂತ ಬಂದಾಗ ನೀವು ಶುಗರ್ ತಗೋಬಹುದು, ನಿಮ್ ಮನೇಲಿ ಅವೈಲೇಬಲ್ ಇರುವಂತಹ ಶುಗರ್ ಅಥವಾ ಸಾಲ್ಟ್ ಏನ್ ಬೇಕಾದ್ರೂ ತಗೊಂಡ್ ಅಂದ್ರೆ ಅದು ಯಾವ ಸ್ಟೇಟ್ ಅಲ್ಲಿ ಇರ್ಬೇಕು ನಮ್ಗೆ? ಸಾಲಿಡ್ ಸ್ಟೇಟ್. ಸೊ ಈಗ ನಾನು ಸಾಲಿಡ್ ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೆಲ್ಲ ಹೇಳಿದ್ವಿ ಮೆಲ್ಟಿಂಗ್ ಮಾಡಬೇಕು ಅಂತ. ಹೌ ದಿಸ್ ಮೆಲ್ಟಿಂಗ್ ಪ್ರೋಸೆಸ್ ಕ್ಯಾನ್ ಬಿ ಡನ್? ಹೇಗ್ ಮಾಡಬಹುದು ಮೆಲ್ಟಿಂಗ್? ಅಲ್ವಾ, ಸೊ ಸಾಲ್ಟ್ ನ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಸಾಲ್ಟ್ ಏನಾಗುತ್ತೆ ನಮ್ಗೆ ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಈಗ ನಾವು ಕೆಲವೊಂದ್ಸತಿ ಓದಿರ್ತೀವಿ ನಮ್ಗೆ ಒಂದ್ರಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂತ ಕೆಲವೊಂದೆಲ್ಲ ಓದಿದೆ. ಸೊ ಆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅದನ್ನ ನಾವು ಇಲ್ಲೇ ಸ್ಟಡಿ ಮಾಡೋದು. ಈ ಯಾವ್ದೋ ಒಂದು ಸಾಲ್ಟ್ ಗೆ ಮೆಲ್ಟಿಂಗ್ ಪಾಯಿಂಟ್ 98 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಹೇಗ್ ಗೊತ್ತಾಯ್ತು 98 ಡಿಗ್ರಿ ಸೆಲ್ಸಿಯಸ್ ಅಂತ? ನಾವು ಯಾವ್ದೋ ಒಂದು ಸಾಲಿಡ್ ನ ಹೀಟ್ ಮಾಡ್ತಾ ಇರ್ತೀವಿ. ಸೊ ಒಂದು ಟೆಂಪರೇಚರ್ 60 ಡಿಗ್ರಿ ಬರುತ್ತೆ, ಟೆಂಪರೇಚರ್ 65 ಡಿಗ್ರಿ ಬರುತ್ತೆ, ಅದೇ ರೀತಿ ಟೆಂಪರೇಚರ್ 98 ಬರುತ್ತೆ. ಆ 98 ಡಿಗ್ರಿ ಸೆಲ್ಸಿಯಸ್ ಗೆ ಟೆಂಪರೇಚರ್ ಬಂದ ತಕ್ಷಣ ಸಾಲಿಡ್ ಏನಿತ್ತು ಅದು ಗೆಟ್ಸ್ ಕನ್ವರ್ಟೆಡ್ ಟು ಲಿಕ್ವಿಡ್. ಅದು ಎಷ್ಟು ಒಂದು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ತಕ್ಷಣ ಅದು ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಆಗ್ಬಿಡುತ್ತದೆ. ಆ ಪರ್ಟಿಕ್ಯುಲರ್ ಟೆಂಪರೇಚರ್ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತೇವೆ. ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇಸ್ ನೋನ್ ಆಸ್ ಮೆಲ್ಟಿಂಗ್ ಪಾಯಿಂಟ್. ಗೊತ್ತಾಗ್ತಿದ್ಯಾ? ಸೊ ಅದನ್ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಆ ರೀತಿ ನಾವೇನ್ ಮಾಡ್ತೀವಿ, ನಮ್ಗೆ ಲ್ಯಾಬೊರೇಟರಿಲಿ ಎಕ್ಸ್ಪೆರಿಮೆಂಟ್ಸ್ ಗಳಿದಾವೆ ಮೆಲ್ಟಿಂಗ್ ಪಾಯಿಂಟ್ ನ ಕಂಡುಹಿಡಿಯೋದಕ್ಕೆ. ಬಟ್ ನಿಮ್ಗೆ ಈ ಇದರಲ್ಲಿ ನಿಮ್ಮ ಫಸ್ಟ್ ಪಿ ಸಿ ಮತ್ತೆ ಸೆಕೆಂಡ್ ಪಿ ಸಿ ಲೆವೆಲ್ ಅಲ್ಲಿ ಇಲ್ಲ ಮೆಲ್ಟಿಂಗ್ ಪಾಯಿಂಟ್ಸ್ ಕಂಡುಹಿಡಿಯೋದಕ್ಕೆ. ಬಟ್ ಹೈಯರ್ ಲೆವೆಲ್ ಹೋದಾಗ ನಿಮ್ಗೆ ಮೆಲ್ಟಿಂಗ್ ಪಾಯಿಂಟ್ಸ್ ಕಂಡುಹಿಡಿಯೋಕೆ ಕೊಡ್ತಾರೆ. ಅದಕ್ಕೆ ಒಂದು ನಮ್ಗೆ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಸಾಲ್ಟ್ ನ ಇಟ್ಟು ಅದನ್ನ ಹೀಟ್ ಮಾಡಿದಾಗ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಾವು ಅಲ್ಲಿ ಒಂದು ಥರ್ಮೋಮೀಟರ್ ಇಟ್ಟಿರ್ತೀವಿ, ಥರ್ಮೋಮೀಟರ್ ಅಬ್ಸರ್ವ್ ಮಾಡಬೇಕು, ಈ ಕಡೆ ಸಾಲಿಡ್ ಅಬ್ಸರ್ವ್ ಮಾಡ್ಬೇಕು, ಎರಡನ್ನು ಸೈಮಲ್ಟೇನಿಯಸ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸೊ ಅಬ್ಸರ್ವ್ ಮಾಡ್ತಾ ಇದ್ದಾಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಆ ಸಾಲಿಡ್ಸ್ ಎಲ್ಲ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ಬಿಡ್ತವೆ. ಆ ಪಾಯಿಂಟ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ನೋಟ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಟ್ ಸಾಲಿಡ್ ಅಂತ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಮಾಡ್ಬೇಕು ಅಂದಾಗ ಮೆಲ್ಟಿಂಗ್ ಪ್ರೋಸೆಸ್ ನ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಲಿಕ್ವಿಡ್ ಇಂದ ಗ್ಯಾಸಿಯಸ್ ಸ್ಟೇಟ್ ಹೋಗ್ಬೇಕಾದ್ರೆ, ಸೊ ಅಲ್ಲೂ ಕೂಡ ಅಗೇನ್ ನಾವ್ ಏನ್ ಮಾಡ್ತೀವಿ, ಹೀಟಿಂಗ್ ನ ಕಂಟಿನ್ಯೂ. ಸೊ ಅಗೇನ್ ಹೀಟಿಂಗ್ ನ ನೀವು ಕಂಟಿನ್ಯೂ ಮಾಡಿದಾಗ ಆ ಲಿಕ್ವಿಡ್ ಎಲ್ಲ ಏನಾಗುತ್ತೆ ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಅಂದ್ರೆ ಎವಾಪರೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವೆಲ್ಲ ಎವಾಪರೇಷನ್ ಆಗ್ತಿದೆ ಅಂತ ನಮಗೆ ಗೊತ್ತಾದಾಗ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ನ ನಾವು ಮೆನ್ಷನ್ ಮಾಡ್ಕೋಬೇಕು. ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಏನಾಗ್ತಿದೆ ವೇಪರೈಸ್ ಆಗ್ತಿದೆ, ಅದನ್ನ ನಾವೇನಂತೀವಿ ಬಾಯ್ಲಿಂಗ್ ಪಾಯಿಂಟ್. ಗೊತ್ತಾಗ್ತಿದ್ಯಾ? ಸೊ ಆ ಲಿಕ್ವಿಡ್ ಯಾವಾಗ ನಿಮ್ಗೆ ಬಾಯ್ಲ್ ಆಗಿ ವೇಪರ್ ಸ್ಟೇಟ್ ಕನ್ವರ್ಟ್ ಆಗುತ್ತೆ, ಈಗ ನಿಮ್ಗೆ ಗೊತ್ತಾಗುತ್ತೆ. ನೀವು ನೀರು ಬಿಸಿ ಮಾಡ್ಬೇಕು ಅಂದಾಗ ನೀವು ಸ್ಟವ್ ಮೇಲೆ ಹತ್ತಿಸಿ ಸ್ಟವ್ ಹತ್ತಿಸಿ ನೀವು ನೀರು ಇಟ್ಟಿರ್ತೀರ. ಸೊ ಯಾವಾಗ ಬಿಸಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ನೀರು ವಿದೌಟ್ ನೀವು ಟಚ್ ಮಾಡದೆ ಅದನ್ನ ಹೇಳ್ಬೇಕು. ಅವಾಗ ಏನ್ ಮಾಡ್ತೀರಾ ನೀವು? ಅಬ್ಸರ್ವ್ ಮಾಡ್ತೀರಾ, ಬಬಲ್ಸ್ ಫಾರ್ಮೇಶನ್ ಆಗ್ತಾ ಇರುತ್ತಾ?
ಆ ಬಬಲ್ಸ್ ಫಾರ್ಮೇಶನ್ ಆಗ್ತಾ 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 ನೀವು ಇನ್ನೂ ಜಾಸ್ತಿ ಹೀಟ್ ಮಾಡಿದಾಗ ಏನಾಗುತ್ತೆ, ಆ ಸರ್ಫೇಸ್ ಅಲ್ಲೇ ವಾಟರ್ ದು ಸರ್ಫೇಸ್ ಅಲ್ಲೇ ಯು ಕ್ಯಾನ್ ಸಿ ಮೋರ್ ನಂಬರ್ ಆಫ್ ಬಬಲ್ಸ್ ಟ್ರೈಂಗ್ ಟು ಎಸ್ಕೇಪ್ ಅಲ್ವಾ. ತುಂಬಾ ಏನಾಗಿರ್ತದೆ ಮೇಲ್ಗಡೆ ಡಬ್ಬ ಡಬ್ಬ ಅಂತ ಮೇಲೆ ಎದುರಾಡ್ತಿರ್ತದೆ ಅವು ಮಾಲಿಕ್ಯೂಲ್ಸ್. ಸೊ ಆ ಸ್ಟೇಟ್ ನ ನಾವು ಬಾಯ್ಲಿಂಗ್ ಸ್ಟೇಟ್ ಇರ್ತೀವಿ. ಆ ಪರ್ಟಿಕ್ಯುಲರ್ ಸ್ಟೇಟ್ ಇದೆ, ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನ್ ಟೆಂಪರೇಚರ್ ಇರುತ್ತೆ ಅದು ಬಾಯ್ಲಿಂಗ್. ಆ ಬಾಯ್ಲಿಂಗ್ ಪಾಯಿಂಟ್ ಇಂದ ನಾವು ಮೆನ್ಷನ್ ಮಾಡ್ಕೊಂಡು ಓಕೆ ಈ ಲಿಕ್ವಿಡ್ ಗೇಸಿಯಸ್ ಸ್ಟೇಟ್ ಕನ್ವರ್ಟ್ ಆಗ್ಬೇಕು ಅಂದಾಗ ಇಷ್ಟು ಟೆಂಪರೇಚರ್ ಕೊಟ್ರೆ ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ಅಂತ ಆಗುತ್ತೆ. ಸೊ ಅದನ್ನ ಲಿಕ್ವಿಡ್ ಇಂದ ನಾವು ಗೇಸಿಯಸ್ ಸ್ಟೇಟ್ ಕನ್ವರ್ಟ್ ಮಾಡೋದಕ್ಕೆ ವಿ ಯೂಸ್ ಹೀಟಿಂಗ್ ಅಂಡ್ ಅದು ಏನಂತ ಕರಿತೀವಿ ವೇಪರೈಸೇಷನ್. ಸೊ ದಟ್ ಪ್ರೋಸೆಸ್ ಇಸ್ ವೇಪರೈಸೇಷನ್. ಓಕೆ, ಸೊ ಮತ್ತೆ ಗೇಸಿಯಸ್ ಸ್ಟೇಟ್ ಅಲ್ಲಿ ಇರುವಂತಹದನ್ನ ನಾವು ಪುನಃ ಲಿಕ್ವಿಡ್ ಕನ್ವರ್ಟ್ ಮಾಡಬೇಕು, ಪುನಃ ಲಿಕ್ವಿಡ್ ಇಂದ ನಾವು ಸಾಲಿಡ್ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೂ ಪ್ರೋಸೆಸ್ಗೆ ಏನಿದೆ ನಮಗೆ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಕಂಡೆನ್ಸೇಷನ್ ಅಂದಾಗ ಈಗ ಹೀಟ್ ಮಾಡ್ಬೇಕಾ ಕೂಲ್ ಮಾಡ್ಬೇಕಾ? ಅಲ್ವಾ, ಸೊ ನೀವೇನು ಗೇಸಿಯಸ್ ಸ್ಟೇಟ್ ಅಲ್ಲಿ ಇದೆ ಆ ಗೇಸಿಯಸ್ ಸ್ಟೇಟ್ ಅಲ್ಲಿ ಇರುವಂತದನ್ನ ನೀವು ಕೂಲ್ ಮಾಡ್ಬೇಕು. ಸೊ ಅದನ್ನ ನೀವು ಕೂಲ್ ಮಾಡಿದಾಗ ಏನಾಗುತ್ತೆ ಅದು ವೇಪರ್ಸ್ ಎಲ್ಲ ಆ ವೇಪರ್ಸ್ ನೀವು ಕೂಲ್ ಮಾಡ್ಬೇಕು ಅಂದ್ರೆ ನೀವು ಓಪನ್ ವೆಸಲ್ ಅಲ್ಲಿ ಮಾಡಕ್ ಆಗುತ್ತಾ ಕ್ಲೋಸ್ಡ್ ವೆಸಲ್ ಅಲ್ಲಿ ಮಾಡ್ಬೋದಾ? ಓಪನ್ ವೆಸಲ್ ಅಲ್ಲಿ ಕಂಡೆನ್ಸೇಷನ್ ಮಾಡ್ತೀರಾ? ಎಲ್ಲ ಹೊರಟೋಗ್ಬಿಟ್ಟಿರ್ತದಲ್ವಾ, ಓಪನ್ ವೆಸಲ್ ಅಲ್ಲಿ ಕಂಡೆನ್ಸೇಷನ್ ಮಾಡಕ್ಕಲ್ಲ, ಕ್ಲೋಸ್ಡ್ ವೆಸಲ್ ಅಲ್ಲಿ ಮಾಡ್ಬೇಕು. ಈಗ ನೀವು ಇಲ್ಲಿ ಇಮೇಜ್ ನೋಡ್ತಾ ಇದ್ರಿ, ಇಲ್ಲಿ ಮೂರನೇದು ನೋಡಿ, ದಿಸ್ ಇಮೇಜ್, ಈ ಇಮೇಜ್ ಇದೆ ಅಲ್ವಾ, ಇದ್ರಲ್ಲಿ ನೋಡಿ ವೇಪರ್ಸ್ ಎಲ್ಲ ಹೋಗ್ಬಿಡ್ತಾ ಇದೆ. ಈಗ ಪುನಃ ವೇಪರ್ಸ್ ಎಲ್ಲೋ ಅಟ್ಮಾಸ್ಫಿಯರ್ ಜೊತೆ ಹೋಗಿ ಸೇರ್ಕೊಂಡ್ಮೇಲೆ ಅದನ್ನ ಹುಡುಕೋ ಬಂದು ಹಾಕಕ್ ಆಗುತ್ತಾ ನಾವು ಪುನಃ? ಇಲ್ಲ. ಅದ್ರ ಮೇಲೆ ನೀವು ಒಂದು ಕಂಟೈನರ್ ನ ಕ್ಲೋಸ್ ಮಾಡ್ಬಿಡಿ, ಅವಾಗ ಎಲ್ಲೋ ಎಸ್ಕೇಪ್ ಆಗುತ್ತಾ ಅದು ಹೋಗಿ ಈ ಕಂಟೈನರ್ ಮೇಲೆ ಡೆಪಾಸಿಟ್ ಆಗುತ್ತೆ ಅಲ್ವಾ ಅದು? ಈಗ ಆ ಕಂಟೈನರ್ ಮೇಲೆ ಡೆಪಾಸಿಟ್ ಆಗಿದೆ ಅಂದ್ರೆ ಇಲ್ಲಿ ಹೀಟ್ ಈ ಕೆಳಗಡೆ ಈ ಸರ್ಫೇಸ್ ಅಲ್ಲಿ ಹೀಟ್ ಸಪ್ಲೈ ಮಾಡ್ತಿರ್ತೀವಿ, ಬಟ್ ಈ ಮೇಲ್ಗಡೆ ಹೀಟ್ ಸಪ್ಲೈ ಮಾಡ್ತಿರ್ತೀವ? ಕೆಳಗಡೆ ಮಾತ್ರ ಹೀಟ್ ಇರುತ್ತೆ, ಮೇಲೆ ನಮ್ಗೆ ಹೀಟ್ ಇರಲ್ಲ. ಮೇಲೆ ಝೋನ್ ಅಲ್ಲಿ ಏನಿರುತ್ತೆ, ಇದು ಕೂಲ್ ಇರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ವಿ ಅಬ್ಸರ್ವ್ ಎ ಟೆಂಪರೇಚರ್ ಡಿಫ್ರೆನ್ಸ್. ಸೊ ಇಲ್ಲಿ ಒಂದ್ ಜಾಸ್ತಿ ಟೆಂಪರೇಚರ್ ಇರುತ್ತೆ, ಇಲ್ಲಿ ಕಮ್ಮಿ ಟೆಂಪರೇಚರ್ ಇರುತ್ತೆ. ಅಂದ್ರೆ ಇದನ್ನೇ ನೀವು ಕಂಡೆನ್ಸೇಷನ್ ಅಂತಾನು ಕರಿಬಹುದು. ಇಲ್ಲಿ ಹೋಗಿ ಎಲ್ಲ ವೇಪರ್ಸ್ ಹೋಗಿ ಇಲ್ಲಿ ಡೆಪಾಸಿಟ್ ಆಯ್ತದೆ. ಇಲ್ಲಿ ಡೆಪಾಸಿಟ್ ಆದ್ಮೇಲೆ ಏನ ಕನ್ವರ್ಟ್ ಆಗುತ್ತೆ ಅದು? ಅದು ಲಿಕ್ವಿಡ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ ಯಾವಾಗ ಟಿಫಿನ್ ಬಾಕ್ಸ್ ಎತ್ಕೊಂಡು ಹೋಗಿರ್ತೀರಲ್ವ ಕಾಲೇಜ್ಗೆ ಸ್ಕೂಲ್ಗೆ? ಸೊ ಅವಾಗ ಬಿಸಿ ಆಗಿರುವಂತ ಪದಾರ್ಥ ನಿಮ್ಗೆ ಹಾಕೊಟ್ಟಿದ್ದಾಗ ನಿಮ್ಮ ಟಿಫಿನ್ ಬಾಕ್ಸ್ ತೆಗ್ದು ನೋಡಿದಾಗ ನೀವು ಅಲ್ಲಿ ಡ್ರಾಪ್ಲೆಟ್ಸ್ ಅಬ್ಸರ್ವ್ ಮಾಡಿದ್ದೀರಾ? ಆ ಡ್ರಾಪ್ಲೆಟ್ಸ್ ಏನಕ್ಕೆ ಫಾರ್ಮೇಶನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಕಂಡೆನ್ಸೇಷನ್ ಅಷ್ಟೇ ಅಲ್ವಾ. ಸೊ ನೀವು ಪ್ರಿಪೇರ್ ಮಾಡಿರೋ ಫುಡ್ ಅಲ್ಲಿ ಇರುವಂತಹ ವಾಟರ್ ಮಾಲಿಕ್ಯೂಲ್ ಆ ಟೆಂಪರೇಚರ್ ಅಲ್ಲಿ ಗೇಸಿಯಸ್ ಸ್ಟೇಟ್ ಕನ್ವರ್ಟ್ ಆಗಿ ಆಪರೇಟ್ ಆಗ್ತಾ ಇರುತ್ತೆ. ಆ ಆಪರೇಟ್ ಆಗಿರೋದ್ನೆಲ್ಲ ಮೇಲ್ಗಡೆ ಏನು ಲಿಡ್ ಇರುತ್ತೆ, ಆ ಲಿಡ್ ಮೇಲೆ ಹೋಗಿ ಸ್ಟೋರ್ ಆಗುತ್ತೆ. ಆ ಲಿಡ್ ಅಲ್ಲಿ ಏನಾಗುತ್ತೆ, ಆ ಲಿಡ್ ಕೂಲ್ ಆಗಿರುತ್ತೆ. ಸೊ ಆ ಲಿಡ್ ಅಲ್ಲಿ ಎಲ್ಲ ಡ್ರಾಪ್ಲೆಟ್ಸ್ ಕಂಡೆನ್ಸ್ ಆಗಿ ಲಿಕ್ವಿಡ್ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದು ಕಂಡೆನ್ಸೇಷನ್ ಪ್ರೋಸೆಸ್. ಕ್ಲಿಯರ್ ಆಗಿದ್ಯಾ? ಮೆಲ್ಟ್ ಮಾಡಿದಾಗ ಲಿಕ್ವಿಡ್ ಆಗದೆ ಡೈರೆಕ್ಟ್ ಆಗಿ ಗ್ಯಾಸ್ ಆಗುತ್ತಲ್ಲ ಸರ್, ಏನಂತ ಕರಿತೀವಿ? ಯಾವ್ದು ಹೇಳಿ, ಸಾಲಿಡ್ ನ ಮೆಲ್ಟ್ ಮಾಡಿದಾಗನ? ಸಾಲಿಡ್ ನ ಮೆಲ್ಟ್ ಮಾಡಿದಾಗ ಅದು ಲಿಕ್ವಿಡ್ ಆಗದೆ ಡೈರೆಕ್ಟ್ ಆಗಿ ಗ್ಯಾಸ್ ಆಗುತ್ತಲ್ಲ ಸರ್, ಅದನ್ನ ಏನಂತ ಕರಿತೀವಿ ಅಂತ? ಅದು ಸಬ್ಲಿಮೇಷನ್ ಆಗುತ್ತೆ ಸರ್. ಹೌದು, ಕರೆಕ್ಟ್. ಅಲ್ಲೇ ನಿಮ್ಮ ಫ್ರೆಂಡ್ಸ್ ಆನ್ಸರ್ ಮಾಡ್ತಿದ್ರು ನೋಡಿ, ಸಬ್ಲಿಮೇಷನ್ ಅಂತ. ನಾನು ಅದಕ್ಕೆ ಬರ್ಬೇಕು, ಇದು ಮುಗಿಸಿ ನಾವು ಬರ್ಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಲ್ವಾ ನಿಮ್ಗೆ ಯಾರೋ ಮಾರ್ಕು? ಅದೇನ್ ಇಂಡಿಕೇಟ್ ಮಾಡ್ತಿದೆ ನಮ್ಗೆ, ಸಬ್ಲಿಮೇಷನ್ ಇಂಡಿಕೇಟ್. ಹೌದು, ಸೊ ಸಾಲಿಡ್ ನಿಂದ ನೀವು ಡೈರೆಕ್ಟ್ ಆಗಿ ಗೇಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಮಾಡಬಹುದು. ಓಕೆ, ಸೊ ಅದನ್ನ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ ಆ ಪ್ರೋಸೆಸ್. ಸರ್ ಎಕ್ಸಾಂಪಲ್ ಕ್ಯಾಂಫರ್. ಕ್ಯಾಂಫರ್ ಏನ್ ಕ್ಯಾಂಫರ್ ಕನ್ನಡದಲ್ಲಿ ಹೇಳಿ? ಕರ್ಪೂರ. ಮೇಣದ ಬತ್ತಿ. ಕರ್ಪೂರ, ಕರ್ಪೂರ, ಕರ್ಪೂರ. ನ್ಯಾಫ್ಥಲಿನ್ ಕೂಡ. ಹೌದು, ನ್ಯಾಫ್ಥಲಿನ್ ಕೂಡ ನೀವು ಡೈರೆಕ್ಟ್ ಆಗಿ ಸಾಲಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್.
ಸರ್ ಮೇಣದ ಬತ್ತಿ ಮೇಣದ ಬತ್ತಿನೂ ಆಗುತ್ತೆ ಸರ್ ಮೇಣದ ಬತ್ತಿನೂ ಸ್ವಲ್ಪ ಮೆಲ್ಟ್ ಆಗುತ್ತೆ ಅಲ್ವಾ ಹಾ ಮೆಲ್ಟ್ ಆಗುತ್ತೆ ಅಂದ್ರೆ ನೀವು ತುಂಬಾ ಹೈ ಟೆಂಪರೇಚರ್ ಕೊಟ್ಟಾಗ ಅದು ಡೈರೆಕ್ಟ್ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಕ್ಯಾಂಫರ್ ಮತ್ತೆ ನ್ಯಾಪ್ತಲಿಲ್ಲ ಅದು ಬೆಸ್ಟ್ ಎಕ್ಸಾಂಪಲ್ ಸರ್ ಅದರಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಡೈರೆಕ್ಟ್ ಆಗಿ ಅದು ಲಿಕ್ವಿಡ್ ಸ್ಟೇಟ್ ಕೊಡದೇನೆ ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಆಗಿಬಿಡುತ್ತೆ ಓಕೆ ಓಕೆ ಸರ್ ಹಾ ಸೋ ಅದೇ ರೀತಿ ನಾನು ಅದನ್ನ ರಿವರ್ಸ್ ಕೂಡ ಮಾಡಬಹುದು ಅದನ್ನ ರಿವರ್ಸ್ ಸಬ್ಲಿಮೇಷನ್ ಅಂತ ಕರೀತಾರೆ ಓಕೆ ಸೋ ಸಬ್ಲಿಮೇಷನ್ ಅಂಡ್ ರಿವರ್ಸ್ ಸಬ್ಲಿಮೇಷನ್ ಎರಡು ಆಗುತ್ತೆ ಸಬ್ಲಿಮೇಷನ್ ಸಬ್ಲಿಮೇಷನ್ ಮ್ಯಾನೇಜ್ ಬತ್ತಿ ಬೇಗ ಗೊತ್ತಾಗುತ್ತೆ ಸರ್ ಸಾಲಿಡ್ ಆಗುತ್ತೆ ಮ್ಯಾನೇಜ್ ಬತ್ತಿ ಹಾ ಸ್ಕೂಲ್ ಮಾಡಿದಾಗ ಡೈರೆಕ್ಟ್ ಆಗಿ ಅದು ಸಾಲಿಡ್ ಆಗುತ್ತೆ ಸೋ ಅದನ್ನ ನಾವು ರಿವರ್ಸ್ ಸಬ್ಲಿಮೇಷನ್ ಅಂತಾನು ಕರಿತೀವಿ ಸಬ್ಲಿಮೇಷನ್ ಅಂತ ಕರೆದ್ರೆ ಸಾಲಿಡ್ ಇಂದ ಗ್ಯಾಸ್ ಗೆ ನಿಮಗೆ ನೆನಪಿರಬೇಕು ರಿವರ್ಸ್ ಸಬ್ಲಿಮೇಷನ್ ಅಂಡ್ ಸಬ್ಲಿಮೇಷನ್ ಡಿಫರೆನ್ಸಸ್ ರಿವರ್ಸ್ ಅಂದ್ರೆ ಗ್ಯಾಸ್ ಇಂದ ಸಾಲಿಡ್ ಹೋಗ್ಬೇಕು ಸಬ್ಲಿಮೇಷನ್ ಅಂದಾಗ ಸಾಲಿಡ್ ಇಂದ ಗ್ಯಾಸ್ ಹೋಗ್ಬೇಕು ಓಕೆ ಸೊ ಅದೇ ರೀತಿ ಲಿಕ್ವಿಡ್ ಇಂದ ಸಾಲಿಡ್ ಮಾಡ್ಬೇಕಾದ್ರೆ ನಾವು ಫ್ರೀಸಿಂಗ್ ಅನ್ನೋಂಥದ್ದನ್ನ ಮಾಡ್ತೀವಿ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ನೀವು ಯೂಸ್ ಮಾಡುವಂತ ರೆಫ್ರಿಜರೇಟರ್ಸ್ ಆರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫ್ರೀಸಿಂಗ್ ಅಲ್ವಾ ಸೊ ಹೋಪ್ ಯು ಪೀಪಲ್ ಆರ್ ಕ್ಲಿಯರ್ ವಿತ್ ದಿಸ್ ಇಂಟರ್ ಕನ್ವರ್ಷನ್ ಸೊ ಇಂಟರ್ ಕನ್ವರ್ಷನ್ ಕ್ಲಿಯರ್ ಆಗಿದೆ ಅಲ್ವಾ ಸೊ ದೆನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಸೊ ನೆಕ್ಸ್ಟ್ ಇದ್ರ ಬಗ್ಗೆನೂ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಮ್ಯಾಟರ್ ಕ್ಲಾಸಿಫಿಕೇಶನ್ ನಾವು ಆಲ್ರೆಡಿ ಓದಿದೀವಾ ಅಲ್ವಾ ಸೊ ನೀವು ನೋಡ್ಬೋದು ಮ್ಯಾಟರ್ ನ ವಿ ಹ್ಯಾವ್ ಕ್ಲಾಸಿಫೈಡ್ ಮೇಜರ್ಲಿ ಇನ್ ಟು ಟೂ ಡಿಫ್ರೆಂಟ್ ಪಾರ್ಟ್ಸ್ ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಮಿಕ್ಸ್ಚರ್ ಅಗೇನ್ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಡಿವಿಷನ್ ಆಗಿ ಎಲಿಮೆಂಟ್ ಮತ್ತೆ ಕಾಂಪೌಂಡ್ ಅಂತ ಬರುತ್ತೆ ಆಮೇಲೆ ಮಿಕ್ಸ್ಚರ್ ಅಲ್ಲಿ ಅಗೇನ್ ನಮ್ಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗಿ ಕ್ಲಾಸಿಫೈ ಆಗುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಏನಿದೆ ನಮ್ಗೆ ಈ ಕಾಂಪೌಂಡ್ಸ್ ನಾವು ಫರ್ದರ್ ಕ್ಲಾಸಿಫೈ ಮಾಡಬಹುದು ಓಕೆ ಸೊ ಕಾಂಪೌಂಡ್ಸ್ ನ ಫರ್ದರ್ ಏನ ಕ್ಲಾಸಿಫೈ ಮಾಡಬಹುದು ನೆನಪಿದ್ಯಾ ಕಾಂಪೌಂಡ್ಸ್ ನ ನಾನು ಫರ್ದರ್ ಆಗಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ಅದೇ ರೀತಿ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ನೊಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಈ ತರ ಎರಡು ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು ನಾನು ಕಾಂಪೌಂಡ್ ಅಗೇನ್ ಓಕೆ ಎಲಿಮೆಂಟ್ಸ್ ಅಲ್ಲಿ ಆತರ ಏನೋ ನೀವು ಕ್ಲಾಸಿಫಿಕೇಶನ್ ಮಾಡಲ್ಲ ಬಟ್ ಕಾಂಪೌಂಡ್ ಅಲ್ಲಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಎರಡನ್ನು ಸಪರೇಟ್ ಆಗಿ ಕಲಿತೀವಿ ಆರ್ಗ್ಯಾನಿಕ್ ಅಂದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ ಇನ್ಆರ್ಗ್ಯಾನಿಕ್ ಅಂದಾಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ ಎಕ್ಸಾಂಪಲ್ ಕೊಡಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೀವೇ ಹೇಳ್ಬಿಡ್ಬೋದಲ್ವಾ ಎಕ್ಸಾಂಪಲ್ ಯಾಕೆಂದ್ರೆ ನಾನು ಇದನ್ನ ಇಂಟ್ರೊಡಕ್ಷನ್ ಟು ಕೆಮಿಸ್ಟ್ರಿ ಹೇಳಿದ್ದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಗ ನೋಡಿಯಪ್ಪ ಅದೊಂದೇ ಬರೋದು ಎಲಿಮೆಂಟ್ ಅಂತ ಯಾವ ಎಲಿಮೆಂಟ್ ಅದು ಹೀಲಿಯಂ ಸರ್ ಕಾರ್ಬನ್ ಕಾರ್ಬನ್ ಕಾಂಪೌಂಡ್ ಸರ್ ಕಾರ್ಬನ್ ಒಂದೇ ಬರೋದು ಹೌದು ಮೀಥೇನ್ ಓದಿದಿರಲ್ವಾ ಎಸ್ ಸರ್ ಎಸ್ ಸರ್ ಮೀಥೇನ್ ಓದಿದಿರಲ್ವಾ ಹಂಗೆ ಹೋಗ್ತಾ ಹೋಗುತ್ತೆ ಚೈನ್ ಅದು ಇವೆಲ್ಲ ಏನಾಗುತ್ತೆ ನಮ್ಗೆ ಅವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಚೈನ್ ಹೋಗ್ತಾ ಇರುತ್ತೆ ಹಂಗೆ ಓಕೆ ಸೊ ನೀವ್ ಜೊತೆಗೆ ಈ ಮೆಡಿಸಿನ್ ಗಳು ತಗೊಂತೀರಲ್ವಾ ಟ್ಯಾಬ್ಲೆಟ್ಸ್ ಪ್ಯಾರಾಸಿಟಮಾಲ್ ಆಗ್ಬೋದು ಆಸ್ಪಿರಿನ್ ಆಗ್ಬೋದು ಅದರ್ ಡಿಫ್ರೆಂಟ್ ಟ್ಯಾಬ್ಲೆಟ್ಸ್ ಅವೆಲ್ಲ ಏನಾಗಿದೆ ಇನ್ಆರ್ಗ್ಯಾನಿಕ್ ಬಂದ್ರೆ ನಿಮ್ ಮನೇಲಿ ನೀವು ಸಾಂಬಾರ್ ಹಾಕ್ತಿರಲ್ಲ ವಾಷಿಂಗ್ ಸೋಡಾ ಬೇಕಿಂಗ್ ಸೋಡಾ ಅವೆಲ್ಲಾನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗುತ್ತೆ ಹೌದು ಅದೆಲ್ಲಾನು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗುತ್ತೆ ಶುಗರ್ ನ ನಾವು ಇಲ್ಲಿಗೆ ಹಾಕಬೇಕು ಶುಗರ್ ಓಕೆ ಶುಗರ್ ಇಲ್ಲಿಗೆ ಬರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಬಟ್ ಇನ್ಆರ್ಗ್ಯಾನಿಕ್ ಬಂದಾಗ ಸಾಲ್ಟ್ಗಳು ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಲ್ಟ್ಗಳು ಇದಾವಲ್ವಾ
ಎಸಿಎಲ್ ಎನ್ ಎಸ್ ಸಿ ಎಲ್ ಆತರ ಅವೆಲ್ಲ ಸಾಲ್ಟ್ ಗಳು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಸ್ಟ್ಯಾಂಡರ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಎಲಿಮೆಂಟ್ಸ್ ಅಂದಾಗ ಒಂದೇ ಒಂದು ಆಟಮ್ಗಳು ಇದಾವೆ, ಸಿಂಗಲ್ ಸಿಂಗಲ್ ಆಟಮ್ಸ್ ಗಳಿದಾವೆ ಎಲಿಮೆಂಟ್ಸ್ ಅಂತ. ಹೈಡ್ರೋಜನ್ ಅಂತ ತಗೊಂಡ್ರೆ ಎಲ್ಲಾ ಈ ಹೈಡ್ರೋಜನ್ ಎಲಿಮೆಂಟ್ ಒಳಗಡೆ ಇರೋ ಎಲ್ಲ ಸೇಮ್ ಹೈಡ್ರೋಜನ್ ಆಟಮ್ಗಳೇ. ಓಕೆ, ಬಟ್ ಕಾಂಪೌಂಡ್ ಅಂತ ಬಂದಾಗ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಆಗಿರುತ್ತೆ. ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಎರಡು ಕಲರ್ ಇದೆಯಲ್ವಾ, ಎರಡು ಕಲರ್ ಒಂದು ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಈ ಕಲರ್ ಇನ್ನೊಂದು ಎಲಿಮೆಂಟ್ ನ ರೆಪ್ರೆಸೆಂಟ್. ಅದೇ ರೀತಿ ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಎಲ್ಲಾ ಕಡೆನು ಯೂನಿಫಾರ್ಮ್ ಮಿಕ್ಸರ್ ಇರುತ್ತೆ. ಹೆಟ್ರೋಜಿನಿಯಸ್ ಅಂದಾಗ ಎರಡೆಲ್ಲ ಕಡೆ ನಿಮ್ಗೆ ಯೂನಿಫಾರ್ಮ್ ಮಿಕ್ಸರ್ ಸಿಗೋದಿಲ್ಲ. ಸೊ ಅದು ನಮ್ಗೆ ಇರುವಂತಹ ಕ್ಲಾಸಿಫಿಕೇಶನ್. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಬೇಕಾಗಿರೋದೇನು, ಮ್ಯಾಟರ್ ನ ಕ್ಲಾಸಿಫಿಕೇಶನ್ ಮಾಡಿದಾಗ ನಾವು ಫಿಸಿಕಲ್ ಆಗಿ ಸಪರೇಟ್ ಮಾಡಬಹುದಾ ಅಥವಾ ಫಿಸಿಕಲಿ ಸಪರೇಟ್ ಮಾಡಕ್ ಆಗಲ್ವಾ ಅನ್ನೋ ಬೇಸಿಸ್ ಮೇಲೆ ಎರಡು ಸ್ಟೆಪ್, ಫಸ್ಟ್ ಸ್ಟೆಪ್. ಓಕೆನಾ, ಈಗ ನಿಮ್ಗೆ ಮಿಕ್ಸರ್ ಕೊಡ್ತೀನಿ ನಾನು. ಓಕೆ, ಸೊ ಯಾವ ಮಿಕ್ಸರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಆಯಿಲ್ ಮತ್ತೆ ವಾಟರ್ನೇ ಕೊಡ್ಬೋದು, ಆಯಿಲ್ ಮತ್ತೆ ವಾಟರ್ ಮಿಕ್ಸ್ ಮಾಡ್ಕೊಡ್ತಾರೆ. ಇದು ಇದನ್ನ ಎರಡನ್ನು ಸಪರೇಟ್ ಮಾಡಿ ಫಿಸಿಕಲಿ ಅಂದ್ರೆ ಮಾಡ್ಬೋದಾ ನಾವು? ಮಾಡ್ಬೋದಲ್ವಾ. ಕಲ್ಲು ಮತ್ತೆ ಮಣ್ಣು ಮಿಕ್ಸ್ ಮಾಡ್ಕೊಡ್ತೀವಿ. ಕಲ್ಲು ಮಣ್ಣನ್ನು ಸಪರೇಟ್ ಮಾಡಿದ್ರೆ ಮಾಡ್ತೀರಾ ಅಲ್ವಾ? ಸೊ ಅವಾಗ ಅದೇನಾಗುತ್ತೆ, ಅದನ್ನ ಫಿಸಿಕಲಿ ನಾವು ಸಪರೇಟ್ ಮಾಡುವಂತದನ್ನ ಮ್ಯಾಟರ್ ವಿಚ್ ಯು ಕ್ಯಾನ್ ಸಿ ಫಿಸಿಕಲಿ ಸಪರೇಟ್, ದೋಸ್ ಮ್ಯಾಟರ್ ವಿಚ್ ಯು ಕ್ಯಾನ್ ಫಿಸಿಕಲಿ ಸಪರೇಟ್ ಅನ್ನೋದನ್ನ ನಾವು ಮಿಕ್ಸರ್ ಅಂತ ತಗೋತೀವಿ. ಓಕೆ, ಬಟ್ ಎಲಿಮೆಂಟ್ಸ್, ಈಗ ಹೈಡ್ರೋಜನ್ ಕೊಡ್ತೀನಿ ಅಥವಾ ಆಕ್ಸಿಜನ್ ಕೊಡ್ತೀನಿ ನಿಮ್ಗೆ, ಸಪರೇಟ್ ಮಾಡ್ರಪ್ಪ ಅಂದ್ರೆ ಆಗುತ್ತಾ? ಅದು ಸಪರೇಟ್ ಮಾಡಕ್ಕೆ ಆಗಲ್ಲ ನಿಮ್ಗೆ. ಸೊ ಅಂತವನ್ನ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರೀತೀವಿ. ಯಾವ್ ಸಪರೇಟ್ ಮಾಡ್ತೀರೋ ಅದು ಮ್ಯಾಟರ್ ಆಗುತ್ತೆ, ಯಾವ್ದು ನೀವು ಸಪರೇಟ್ ಮಾಡಕ್ಕಾಗಲ್ಲ ಅದು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಆಗುತ್ತೆ. ಸೊ ಅದೇ ರೀತಿ ನೀವು ನೆಕ್ಸ್ಟ್ ಮಿಕ್ಸ್ಚರ್ ಅಲ್ಲಿ ಬಂದ್ರೆ, ಸೊ ಮಿಕ್ಸ್ಚರ್ ಅಲ್ಲಿ ನಮ್ಗೆ ಅಬ್ಸರ್ವ್ ಮಾಡ್ಬೋದು ಏನಾಗಿದೆ ಅಲ್ಲಿ ಕ್ವಶನ್, ಇಸ್ ದ ಕಾಂಪೋಸಿಷನ್ ಯೂನಿಫಾರ್ಮ್? ಕಾಂಪೋಸಿಷನ್ ಯೂನಿಫಾರ್ಮ್ ಅಂದ್ರೆ ಯೂನಿಫಾರ್ಮ್ ಅಂದ್ರೆ ಯಾವ ಕಡೆ ನೀವು ಮೆಜರ್ ಮಾಡಿದ್ರು ನಿಮ್ಗೆ ಸೇಮ್ ಅಮೌಂಟ್ ಆಫ್ ಕಾಂಪೋಸಿಷನ್ ಸಿಗ್ಬೇಕು. ವಾಟರ್ ತಗೋತೀರಾ ಒಂದು ಪಾತ್ರೆಲಿ, ವಾಟರ್ ತಗೊಂಡಾಗ ನೀವು ಯಾವ ಜಾಗದಿಂದ ವಾಟರ್ ತೆಗೆದ್ರು ಅಲ್ಲಿ ನಿಮ್ಗೆ H2O ಇರುತ್ತೆ. ಸೊ ಅಂತದ್ದು ನಮ್ಗೆ ಏನ್ ಬೇಕು, ಸೊ ದಟ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಮಿಕ್ಸ್ಚರ್. ಸೊ ಆತರ ಯೂನಿಫಾರ್ಮ್ ಮಿಕ್ಸ್ಚರ್ ಬೇಸ್ ಮೇಲೆ ನಾವು ಫಸ್ಟ್ ಇಲ್ಲಿ ಯೂನಿಫಾರ್ಮ್ ಮಿಕ್ಸ್ಚರ್ ಮಾಡ್ಕೋಬಹುದಾ ಅಥವಾ ಯೂನಿಫಾರ್ಮ್ ಮಿಕ್ಸ್ಚರ್ ಯಾವ್ದು ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಆ ಮಿಕ್ಸ್ಚರ್ ಅಲ್ಲಿ ನೀವು ಯೂನಿಫಾರ್ಮ್ ಆಗಿ ಸಪರೇಟ್ ಮಾಡಕ್ ಆಗುವಂತದ್ನ ಹೋಮೋಜಿನಿಯಸ್ ಅಂತ ಕರಿತೀವಿ. ಯೂನಿಫಾರ್ಮ್ ಅಲ್ಲಿ ಸಪರೇಟ್ ಮಾಡಕ್ ಆಗದೆ ಇರೋದನ್ನ ಹೆಟೆರೋಜಿನಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೋಡಿ, ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಅಗೇನ್ ಕೆನ್ ಇಟ್ ಬಿ ಕೆಮಿಕಲಿ ಡಿಕಂಪೋಸ್? ಕೆಮಿಕಲಿ ಡಿಕಂಪೋಸ್ ಅಂದ್ರೆ ಏನ್ ಹೇಳಿ? ಬ್ರೇಕ್ ಮಾಡುವಂತದ್ದು. ಓಕೆ, ಡಿಕಂಪೋಸ್ ಅಂದ್ರೆ ಬ್ರೇಕ್. ಈಗ ಎ ಬಿ ಟೂ ಅಂತ ಇತ್ತು ಅನ್ಕೊಳ್ಳಿ, ಇದನ್ನ ಬ್ರೇಕ್ ಮಾಡಿದಾಗ ಎ ಪ್ಲಸ್ ಟೂ ಬಿ ಆಗುತ್ತೆ. ಸೊ ಇದು ಡಿಕಂಪೋಸ್. ಓಕೆ, ಇದನ್ನ ನಾವು ಡಿಕಂಪೋಸ್. ಈಗ ನಾನು ನಿಮ್ಗೆ ಹೈಡ್ರೋಜನ್ ಎಲಿಮೆಂಟ್ ಕೊಟ್ಬಿಟ್ಟು ಡಿಕಂಪೋಸ್ ಮಾಡಿ ಅಂದ್ರೆ ಇದನ್ನ ಮಾಡಕ್ ಆಗಲ್ಲ ಅಲ್ವಾ? ಬಟ್ ಅದೇ ನಿಮಗೆ ನಾನು ವಾಟರ್ ಕೊಟ್ರೆ ನೀವು ಇದನ್ನ ಹೈಡ್ರೋಜನ್ ಮತ್ತೆ ಓ ಎಚ್ ಆಗಿ ಡಿಕಂಪೋಸ್ ಮಾಡಬಹುದು ಅಲ್ವಾ? ಎನ್ ಎ ಸಿ ಎಲ್ ಕೊಟ್ರು ಇದನ್ನು ಕೂಡ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಅಂತ ಡಿಕಂಪೋಸ್ ಮಾಡ್ತೀವಿ. ಸೊ ಅಂತವನ್ನ ಯಾವ್ದನ್ನೆಲ್ಲ ನಾವು ಬ್ರೇಕ್ ಡೌನ್ ಮಾಡಬಹುದು ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸ್, ಅದನ್ನ ನಾವೇಂತ ಕರ್ಕೊಂಡ್ವಿ, ಕಾಂಪೌಂಡ್ ಅಂತ. ಸೊ ಇದು ನೀವು ಮ್ಯಾಟರ್ ನ ಕ್ಲಾಸಿಫೈ ಮಾಡಬೇಕು ಅನ್ನೋದು ಯಾವ್ದೆಲ್ಲ ಒಂದು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ. ಸೊ ಯಾವ್ದೆಲ್ಲ ಮೇಜರ್ ಆಗಿ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಫ್ಯಾಕ್ಟರ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ಸ್. ಓಕೆ, ಸೊ ಅದರ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಇಲ್ಲಿ ಮಾಡಿದೀವಿ. ಕ್ಲಿಯರ್ ಆಗಿದೆ ಅಲ್ವಾ? ಹೋಮೋಜಿನಿಯಸ್ ಮತ್ತೆ ಹೆಟ್ರೋಜಿನಿಯಸ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್. ಅದಕ್ಕೆ ಎಕ್ಸಾಂಪಲ್ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತೀನಿ ಈ ಟೈಮ್. ಓಕೆ, ಇದಿಷ್ಟು ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳೋಣ.
ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಅದನ್ನ ಎಕ್ಸ್ಪ್ಲನೇಷನ್ ನೋಡ್ತೀವಿ. ಓಕೆ, ಸೊ ಅದನ್ನ ಹೇಳ್ತೀನಿ ನಾನೀಗ. ಸೊ ಇಲ್ಲಿ ಫಸ್ಟ್ ನಾವು ನೋಡ್ಬೇಕಾಗಿರೋದು, ಬೋತ್ ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್ ಹ್ಯಾವ್ ಡೆಫಿನೆಟ್ ಮೇಕಪ್ ಅಂಡ್ ಡೆಫಿನೆಟ್ ಪ್ರಾಪರ್ಟೀಸ್. ಸೊ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಡೆಫಿನೆಟ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಯಾವ್ದು ಅಂತಂದ್ರೆ, ಎಲಿಮೆಂಟ್ಸ್ ಅಂತ ಬಂದಾಗ ನೋಡಿ, ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ನಾನು ಹೇಳಿದಾಗೇನೆ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್ ಇರುತ್ತೆ. ಆಟಮ್ಸ್ ಆರ್ ಬಾಂಡೆಡ್ ವಿತ್ ದ ಎಲಿಮೆಂಟ್ ಈಸ್ ಡಯಾಟಮಿಕ್ ಆರ್ ಪಾಲಿಯಾಟಮಿಕ್. ಅಂದ್ರೆ ಅದೇ ಹೇಳಿದ್ದೆ, ಅಟಾಮಿಸಿಟಿ ಡಿಸ್ಕಸ್ ಮಾಡಿದ್ವಿ, ಡಯಾಟಮಿಕ್ ಅದೇ ರೀತಿ ಪಾಲಿಯಾಟಾಮಿಕ್. ಸೊ ಈ ತರ ಎಲ್ಲ. ಸೊ ಎಲ್ಲದ್ರಲ್ಲಿ ಏನಾಗಿರುತ್ತೆ, ಆಟಮ್ಸ್ಗಳು ಹೈಡ್ರೋಜನ್ ಅಲ್ಲಿರುವಂತಹ ಆಟಮ್ಸ್ಗಳು ಬಾಂಡ್ ಆಗಿರುತ್ತೆ. ಸೊ ಸಬ್ಸ್ಟೆನ್ಸ್ ವಿತ್ ಡೆಫಿನೆಟ್ ಮೇಕಪ್ ಅಂಡ್ ಪ್ರಾಪರ್ಟಿ. ಸೊ ಎರಡರಲ್ಲೂ ಕಾಂಪೋಸಿಷನ್, ಡೆಫಿನೆಟ್ ಮೇಕಪ್ ಅಂದ್ರೆ ಡೆಫಿನೆಟ್ ಕಾಂಪೋಸಿಷನ್ ಅಂತ. ಈಗ H2O ಅಂತ ತಗೊಂಡ್ರೆ ನಾವು, ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಅಂತದ್ದು. ಓಕೆ, ಸೊ ಆ ತರ ನಮ್ಗೆ ಏನಾಗುತ್ತೆ, ಸೊ ಆ ತರ ಏನಾಗುತ್ತೆ ನಮ್ಗೆ, ಕಾಂಪೌಂಡ್ಸ್ ಆಗ್ಲಿ ಎಲಿಮೆಂಟಲ್ ಆಗ್ಲಿ ಕಾಂಪೋಸಿಷನ್ ಸೇಮ್ ಇರುತ್ತೆ. ನೀವು ಹೈಡ್ರೋಜನ್ ತಗೊಂಡ್ರೆ ಹೈಡ್ರೋಜನ್ ಅಲ್ಲಿ ತ್ರೂ ಎಲ್ಲ ಕಂಪ್ಲೀಟ್ ಆಗಿ ಹೈಡ್ರೋಜನ್ ಇರುವಂತದ್ದು. ಸೊ ಕಾಂಪೌಂಡ್ ಅಂತ ತಗೊಂಡಾಗ ಅದರಲ್ಲೂ ಕೂಡ ಅದೇ ರೀತಿ ಸೇಮ್ ಕಾಂಪೋಸಿಷನ್ ಇರುತ್ತೆ. ಟೂ ಆರ್ ಮೋರ್ ಕೈಂಡ್ಸ್ ಆಫ್ ಆಟಮ್ ದಟ್ ಆರ್ ಬಾಂಡೆಡ್. ಸೊ ಕಾಂಪೌಂಡ್ಸ್ ಅಂತ ಬಂದಾಗ ಎರಡಕ್ಕಿಂತ ಹೆಚ್ಚು ಆಟಮ್ಗಳು ಬಾಂಡ್ ಆಗಿರುವಂತದ್ದು. H2O, NaCl, KCl ಈ ತರ ಎಲ್ಲವನ್ನು ನೀವು ನೋಡೋದಾದ್ರೆ ಎರಡಕ್ಕೆ ಒಂದಕ್ಕಿಂತ ಅಥವಾ ಮೋರ್ ದ್ಯಾನ್ ಟೂ ಕೂಡ ದೇ ಆರ್ ಪಾಸಿಬಲ್ ಟು ಮೇಕ್ ಅ ಬಾಂಡ್. ಸೊ ಅದೇ ರೀತಿ ನಾವು ಮಿಕ್ಸ್ಚರ್ಸ್ ಬಂದ್ರೆ, ಸೊ ಮಿಕ್ಸ್ಚರ್ಸ್ ಕೇಸ್ ಅಲ್ಲಿ ಟೂ ಆರ್ ಮೋರ್ ಕೈಂಡ್ಸ್ ಅಂಡ್ ಎರಡಕ್ಕಿಂತ ಹೆಚ್ಚು, ಇಲ್ಲೂ ಕೂಡ ನೋಡಿ ಎರಡಕ್ಕಿಂತ ಹೆಚ್ಚು ತಗೊಂಡಿದ್ವಿ, ಅದೇ ರೀತಿ ಇಲ್ಲೂ ಕೂಡ ಎರಡಕ್ಕಿಂತ ಹೆಚ್ಚಿನ ತಗೋತೀವಿ. ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ದಟ್ ಫಿಸಿಕಲಿ ಮಿಕ್ಸ್, ಫಿಸಿಕಲಿ ಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಸಿಕಲಿ ಮಿಕ್ಸ್ ಫಿಸಿಕಲಿ ಅಂದ್ರೇನು, ನಾವು ನೀವಾಗಿ ಮಿಕ್ಸ್ ಮಾಡುವಂಥದ್ದು. ಇವಾಗಿ ಮಿಕ್ಸ್ ಮಾಡುವಂತದ್ದ ನಾವು ಫಿಸಿಕಲಿ ಮಿಕ್ಸ್ ಅಂತ ಕರಿತೀವಿ. ಸೊ ಇದು ನಮ್ಗೆ ಡೆಫಿನೇಷನ್, ಎಲಿಮೆಂಟ್ಸ್ ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್. ಅದರ ಡೆಫಿನೇಷನ್ ನಾನು ಆಲ್ರೆಡಿ ಒಂದ್ಸಲ ಕೊಟ್ಟಿದ್ದೀನಿ ನಿಮ್ಗೆ. ಸೊ ಈಗ ನಮ್ಗೆ ಫಸ್ಟ್ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಕ್ಲಾಸಿಫೈ ಮಾಡಿದಾಗ ಎಲಿಮೆಂಟ್ಸ್ ಮತ್ತೆ ಮಿಕ್ಸ್ಚರ್ ಅಂತ ಬಂದಿತ್ತು, ಹೌದಾ? ಸೊ ಅದರಲ್ಲಿ ನಾವು ಫಸ್ಟ್ ನೋಡ್ಕೊಳ್ಳೋಣ ಎಲಿಮೆಂಟ್ ಅಂದ್ರೆ ಏನು ಅಂತ. ಸೊ ಅದ್ರದ್ದೊಂದಷ್ಟು ಎಕ್ಸಾಂಪಲ್ ಇದೆ. ಸೊ ಎಲಿಮೆಂಟ್ ಇಸ್ ನಥಿಂಗ್ ಬಟ್ ಕಂಪೋಸ್ಡ್ ಆಫ್ ಐಡೆಂಟಿಕಲ್ ಆಟಮ್ಸ್. ಸೊ ಎಕ್ಸಾಂಪಲ್ ನೋಡಿ, ಕಾಪರ್ ವೈರ್ ಕಾಣಿಸ್ತಿದೆ, ಅಲ್ಯೂಮಿನಿಯಂ ಫಾಯಿಲ್ ನೀವು ನೋಡಿರ್ತೀರಾ. ಈ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಫುಡ್ ಪಾರ್ಸಲ್ ತಗೋಬೇಕು ಅಂದಾಗ, ಸೊ ಫುಡ್ ನ ಪಾರ್ಸಲ್ ತಗೋಬೇಕು ಅಂದಾಗ ನಿಮ್ಗೆ ಅಲ್ಯೂಮಿನಿಯಂ ಫಾಯಿಲ್ ಒಳಗಡೆ ಅದನ್ನ ಹಾಕೊಡ್ತಾರೆ. ಸ್ಪೆಷಲಿ ನೀವು ಈ ಗೋಬಿ ಸೆಂಟರ್ ಎಲ್ಲ ಹೋದಾಗ ಗೋಬಿನ ಮನೆಗೆ ಪಾರ್ಸಲ್ ಮಾಡ್ತಾ ಅಲ್ಯೂಮಿನಿಯಂ ಫಾಯಿಲ್ ಹೋಗ್ತಾ, ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಏನಿದೆ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಮೆಟಲ್ ಇರೋದು. ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಯೂಮಿನಿಯಂ ಮೆಟಲ್ ಬಿಟ್ರೆ ಇನ್ನೇನು ಇರಲ್ಲ. ಸೊ ಹಾಗಾಗಿ ಅದು ಅಲ್ಯೂಮಿನಿಯಂ ಎಲಿಮೆಂಟ್ ಇರುತ್ತೆ. ಸೊ ಈ ಅಲ್ಯೂಮಿನಿಯಂ ಎಲಿಮೆಂಟ್ ಪ್ರಾಪರ್ಟಿ ಏನಂದ್ರೆ, ಅದು ಹೈ ಹೀಟ್ ನ ವಿತ್ ಸ್ಟ್ಯಾಂಡ್ ಮಾಡುತ್ತೆ, ಜೊತೆಗೆ ಆ ಹೀಟ್ ಎಸ್ಕೇಪ್ ಆಗದಿರಂಗೆ ಹೊರಗಡೆಗೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಅಲ್ಲೇ ಹೋಲ್ಡ್ ಮಾಡುತ್ತೆ. ಸೊ ಅವಾಗ ನಿಮ್ ಫುಡ್ ಏನಾಗುತ್ತೆ, ಫಾರ್ ಅ ಲಾಂಗರ್ ಟೈಮ್ ತನಕ ನೀವು ಅದು ಹಾಟ್ ಆಗಿ ಉಳ್ಕೊಳ್ಳುತ್ತೆ. ಹೌದು, ಸೊ ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಗಳನ್ನ ಮೋಸ್ಟ್ ಆಫ್ ದ ನಮ್ಗೆ ಈ ಫುಡ್ ಕ್ಯಾರಿಯಿಂಗ್ ಅಲ್ಲೂ ಯೂಸ್ ಮಾಡ್ತಾರೆ. ಜೊತೆಗೆ ಆ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಅಲ್ಯೂಮಿನಿಯಂ ಏನಿದೆ, ಈ ಅಲ್ಯೂಮಿನಿಯಂ ನೀವು ನೋಡಿದ್ರೆ ರಸ್ಟ್ ಇಡಿಯಲ್ಲ. ಓಕೆ, ಅದು ಆ ತರ ಏನು ಕರೋಜನ್ ಆಗಲ್ಲ. ಅದು ನಮ್ಗೆ ಅದು ಯಾಕೆ ಕರೋಜನ್ ಆಗಲ್ಲ ಅನ್ನೋದಕ್ಕೂ ನಾವು ರೀಸನ್ ನ ಓದ್ತೀವಿ. ಇದೇ ನಿಮ್ಮ ಫಸ್ಟ್ ಪಿ ಯು ಸಿ ಇದೇ ಸಿಲೆಬಸ್, ಅದರಲ್ಲಿ ಓದ್ತೀವಿ. ಸೊ ಅದಕ್ಕೋಸ್ಕರ ಅದನ್ನ ನಾವು ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಅದು ಏನ್ ಮಾಡಲ್ಲ, ಫುಡ್ ಗಳ ಜೊತೆನೂ ರಿಯಾಕ್ಟ್ ಮಾಡಲ್ಲ. ಈಗ ಅಲ್ಯೂಮಿನಿಯಂ ಏನಾದ್ರೂ ನಾವು ತಿನ್ನೋ ಫುಡ್ ಜೊತೆ ರಿಯಾಕ್ಟ್ ಆಗ್ಬಿಟ್ರೆ ನಮ್ಗೆ ಅಡ್ವರ್ಸ್ ಎಫೆಕ್ಟ್ ಮಾಡ್ಬಿಡುತ್ತೆ ಹ್ಯೂಮನ್ ಹೆಲ್ತ್ ಮೇಲೆ. ಬಟ್ ಈ ಅಲ್ಯೂಮಿನಿಯಂ ಫಾಯಿಲ್ ಫುಡ್ ಜೊತೆ ರಿಯಾಕ್ಟ್ ಮಾಡಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಅದನ್ನ ಯೂಸ್ ಮಾಡ್ತೀವಿ ಫುಡ್ ಇಂಡಸ್ಟ್ರೀಸ್ ಅಲ್ಲಿ. ಅದೇ ರೀತಿ ಕೆಲವೊಂದು ಏನಾದ್ರೂ ಈ ಕನೆಕ್ಷನ್ಸ್ ಏನಾದ್ರು ಇದ್ರೆ ಕರೆಂಟ್ ಇದು ಕೆಲವೊಂದ್ಸತಿ ಅಲ್ಯೂಮಿನಿಯಂ ವೈರ್ಸ್ ಗಳನ್ನ ನೀವು ನೋಡಿರ್ತಾರೆ, ಅಲ್ಯೂಮಿನಿಯಂ ಫಾಯಿಲ್ ಅಲ್ಯೂಮಿನಿಯಂ ವೆಸಲ್ಸ್ ಅವೆಲ್ಲನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅದೇ ರೀತಿ ಕಾಪರ್ ವೈರ್, ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಬೇಕೇ ಬೇಕಾದ್ರೆ ಮೇಜರ್ ಆಗಿ ಯೂಸ್ ಮಾಡುವಂಥದ್ದು ಕಾಪರ್ ವೈರ್.
ಸೊ ಅವೆಲ್ಲ ಎಲಿಮೆಂಟ್. ಈ ಫುಲ್ ಕಾಪರ್ ತಗೊಂಡ್ರೆ ನೀವು ಕಾಪರ್ ವೈರ್ ಅಲ್ಲಿ ಯಾವ್ದೇ ಒಂದು ಪಾರ್ಟ್ ತಗೊಂಡ್ರೆ ಅಲ್ಲಿ ಕಾಪರ್ ಎಲಿಮೆಂಟ್ ಇದ್ದೇ ಇರುತ್ತೆ. ಸೊ ಆ ತರ ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕಾಪರ್. ಅದೇ ರೀತಿ ಸುಮಾರು ಎಲಿಮೆಂಟ್ಸ್ ಗಳು ಎಕ್ಸಾಂಪಲ್ ನಿಮ್ಗೆ ಗೊತ್ತಾ ಇದೆ. ಸೊ ಅವೆಲ್ಲ ಎಲಿಮೆಂಟ್ಸ್ ನೀವು ಈಗ ಸೋಡಿಯಂ ಮೆಟಲ್ ನ ನೋಡಿರ್ತೀರಾ, ನೀವು ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ ಸೋಡಿಯಂ ಮೆಟಲ್ ಎಲ್ಲ ನೀರ್ಗೆ ಹಾಕಿ ತೋರಿಸಿರ್ತಾರೆ ನಿಮ್ಗೆ. ಸೊ ಅವೆಲ್ಲ ಏನು ಎಲಿಮೆಂಟ್ ಗಳು. ಓಕೆ, ನೀವು ನೋಡ್ಬೋದು ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಸೈಜ್ ವಿತ್ ಸೈಜ್ ಕೊಟ್ಟಿದ್ದಾರೆ ನೋಡಿ. ಹೈಡ್ರೋಜನ್ ಸೈಜ್, ಆಕ್ಸಿಜನ್ ಸೈಜ್, ನೈಟ್ರೋಜನ್, ಕಾಪರ್, ಸೋಡಿಯಂ ಅಲ್ವಾ. ವಿತ್ ರೆಸ್ಪೆಕ್ಟ್ ಟು ಸೈಜ್ ಗಳನ್ನ ತೋರಿಸಿದ್ದಾರೆ ಅವರು. ಆಲ್ಮೋಸ್ಟ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಎಲ್ಲ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಇಲ್ಲಿ ಅನ್ ಆಟಮ್ ಆಫ್ ಹೈಡ್ರೋಜನ್ ಅಂಡ್ ಅನದರ್ ಆಟಮ್ ಆಫ್ ಹೈಡ್ರೋಜನ್ ಇನ್ ಮಾಲಿಕ್ಯೂಲ್ ಆಫ್ ಎಚ್ ಟು. ಅದೇ ರೀತಿ ಆಟಮ್ ಆಫ್ ಆಕ್ಸಿಜನ್ ಓ, ಆಟಮ್ ಆಫ್ ಆಕ್ಸಿಜನ್ ಓ ಸೇರ್ಕೊಂಡಾಗ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಸೊ ಆಟಮ್, ಗ್ರೂಪ್ ಆಫ್ ಆಟಮ್ಸ್ ನಿಮಗೆ ಮಾಲಿಕ್ಯೂಲ್ಸ್ ಕೊಡುತ್ತೆ. ಸೊ ಇದು ಕೂಡ ಎಲಿಮೆಂಟ್ ಹೈಡ್ರೋಜನ್, ಇದು ಕೂಡ ಎಲಿಮೆಂಟ್, ಇದು ಕೂಡ ಎಲಿಮೆಂಟ್, ಇದು ಕೂಡ ಎಲಿಮೆಂಟ್. ಈ ಎಲಿಮೆಂಟ್ ಗಳು ಕಂಬೈನ್ ಮಾಡ್ಕೊಳ್ತವೆ, ಎಲಿಮೆಂಟ್ ಗಳು ಬಾಂಡಿಂಗ್ ಮಾಡ್ಕೊಂಡಾಗ ದೇ ಫಾರ್ಮ್ ಮಾಲಿಕ್ಯೂಲ್ಸ್. ಎಲಿಮೆಂಟ್ಸ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನಾವು ಬಂದ್ರೆ ಕಾಂಪೌಂಡ್ ಇದೆ. ಸೊ ಕಾಂಪೌಂಡ್ ಅಂತ ಬಂದ ತಕ್ಷಣ ಕಂಪೋಸ್ಡ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಇನ್ ಅ ಫಿಕ್ಸ್ಡ್ ರೇಷಿಯೋ. ಫಿಕ್ಸ್ಡ್ ರೇಷಿಯೋ ಇದು ಇಂಪಾರ್ಟೆಂಟ್ ನಮಗೆ. ಫಿಕ್ಸ್ ಮಾಡ್ಬಿಡಿರ್ತೀವಿ ರೇಷಿಯೋನ, ನೀವು ಚೇಂಜ್ ಮಾಡಂಗಿಲ್ಲ. ನೀವು ಎಚ್ ಟು ಓ ಅಂತ ಇದ್ರೆ ಟೂ ಇಸ್ ಟು ಒನ್ನೇ ಇರಬೇಕು. ಯಾರಾದರೂ ಕುಡಿದಿದ್ದೀರಾ ಎಚ್ ಟು ಓ ಟುನ ವಾಟರ್ ಅನ್ಕೊಂಡು ಹೈಡ್ರೋಜನ್ ಆಕ್ಸಿಜನ್ ಇದು ಬಿಟ್ರೆ ಅದೇ ವಾಟರ್ ಅನ್ನೋದು ಇದೆಯಾ? ನೋ, ನಾಟ್ ಪಾಸಿಬಲ್. ಹೈಡ್ರೋಜನ್ ಆಕ್ಸಿಜನ್ ಇದು ಬಿಟ್ರೆ ಮಾತ್ರ ವಾಟರ್ ಆಗಲ್ಲ, ರೇಷಿಯೋ ಶುಡ್ ಬಿ ಫಿಕ್ಸ್. ಅವಾಗ ಮಾತ್ರ ಅದನ್ನ ನಾವು ವಾಟರ್ ಅಂತ ಕರೀಬಹುದು. ಓಕೆ, ಸೊ ಅದಕ್ಕೆ ಇಲ್ಲಿ ಏನ್ ಮಾಡಿದೀವಿ, ಆ ರೇಷಿಯೋನ ಫಿಕ್ಸ್ ಮಾಡಿದೀವಿ. ವಿ ಹ್ಯಾವ್ ಫಿಕ್ಸ್ ದಟ್ ರೇಷಿಯೋ. ಸೊ ಕಂಪೋಸ್ಡ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ನೋಡ್ಬೋದು. ಒಂದು ಎರಡು ಇದೆ, ಎರಡಕ್ಕಿಂತ ಜಾಸ್ತಿ ಆಗ, ಎರಡಕ್ಕಿಂತ ಜಾಸ್ತಿ ಬೇಕಾದ್ರೆ ತಗೋಬಹುದು. ನೀವು ಎಕ್ಸಾಂಪಲ್ ಏನೇ ಸಿಓ ತ್ರೀ ನೋಡಿ, ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ ಇದೆ. ಓಕೆ, ಇನ್ ಫಿಕ್ಸ್ಡ್ ರೇಷಿಯೋ ಅದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರಾಪರ್ಟೀಸ್ ಡಿಫರ್ ಫ್ರಮ್ ದೋಸ್ ಆಫ್ ಇಂಡಿವಿಜುವಲ್ ಎಲಿಮೆಂಟ್ಸ್. ಇದನ್ನು ಕೂಡ ನಾನು ಹೇಳಿದೆ, ಹೈಡ್ರೋಜನ್ ಇಸ್ ಅ ಗ್ಯಾಸ್ ಇನ್ ದ ಎಲಿಮೆಂಟಲ್ ಸ್ಟೇಟ್, ಆಕ್ಸಿಜನ್ ಇಸ್ ಅ ಗ್ಯಾಸ್ ಇನ್ ದ ಎಲಿಮೆಂಟಲ್ ಸ್ಟೇಟ್, ಬಟ್ ವೆನ್ ದೀಸ್ ಟು ಕಂಬೈನ್ ದೇ ಫಾರ್ಮ್ ವಾಟರ್ ಇನ್ ದ ಲಿಕ್ವಿಡ್ ಸ್ಟೇಟ್ ಅಲ್ವಾ. ಅಂದ್ರೆ ನಮ್ಗೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಎಚ್ ಟು ಓ ಸಿಗುತ್ತೆ ಅಲ್ವಾ ಸರ್ ಅಂದ್ರೆ ಹೌದು ಸಿಗುತ್ತೆ, ಖಂಡಿತವಾಗ್ಲೂ ಸಿಗಲ್ಲ ಅಂತ ಏನಿಲ್ಲ. ಬಟ್ ನಾವು ವಾಟರ್ ಫಾರ್ಮೇಶನ್ ಮಾಡಬೇಕು ಅಂದಾಗ, ಅಥವಾ ವಾಟರ್ ಸೆಪರೇಷನ್ ಮಾಡಬೇಕು ಅಂದಾಗ ನಮ್ಗೆ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ ನೀವು ಸೋಡಿಯಂ ಕ್ಲೋರೈಡ್ ತಗೊಂಡ್ರು, ಸೋಡಿಯಂ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್ ಅಲ್ವಾ. ನೀವು ಸೋಡಿಯಂನ ತಿನ್ನಿ, ಸೋಡಿಯಂ ಅಂದ್ರೆ ಸೋಡಿಯಂ ಮತ್ತೆ ಕ್ಲೋರಿನ್ ತಾನೇ ಉಪ್ಪಲ್ಲಿ ಇರುತ್ತದು. ಈಗ ನಾನೇ ಲ್ಯಾಬ್ ಅಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನ್ ವಾಟರ್ ಇದೆ ಲ್ಯಾಬ್ ಅಲ್ಲಿ, ಸೋಡಿಯಂ ಮೆಟಲ್ ಇದೆ ಲ್ಯಾಬ್ ಅಲ್ಲಿ, ಅವೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ತಗೊಳ್ಳಿ ನಿಮ್ಮ ಮನೇಲಿ ಯೂಸ್ ಮಾಡಿ ಸಾಲ್ಟ್ ಆಗಿ ಅಂತ ಹೇಳಿದ್ರೆ ಯೂಸ್ ಮಾಡ್ತೀವ ನಾವು ಅಲ್ವಾ. ಸೊ ಆ ತರ ಅದು ಕಂಪೌಂಡ್ ಸ್ಟೇಟ್ ಅಲ್ಲಿ ಇರುವಾಗ ಅದರದ್ದು ಪ್ರಾಪರ್ಟಿ ಬೇರೆ, ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರುವಾಗ ಅದರದ್ದು ಪ್ರಾಪರ್ಟೀಸ್ ಬೇರೆ. ಸೊ ಕ್ಲೋರಿನ್ ಗ್ಯಾಸ್ ಆಕ್ಚುಲಿ ವೆರಿ ಹಾರ್ಮ್ಫುಲ್ ಫಾರ್ ದ ಹ್ಯೂಮನ್ ಹೆಲ್ತ್, ತುಂಬಾ ಹಾರ್ಮ್ಫುಲ್. ನೀವೆಲ್ಲ ನೋಡಿರ್ತೀರಿ ಕ್ಲೋರೋಫಾರ್ಮ್ ಅಲ್ಲೆಲ್ಲ ಕ್ಲೋರಿನ್ ಇರುತ್ತೆ, ಕ್ಲೋರೋಫಾರ್ಮ್ ಎಲ್ಲ ನಿಮ್ಗೆ ಗೊತ್ತು ಏನ್ ಮಾಡ್ತಾರೆ ಅಂತ. ಸೊ ಆ ತರ ಅವೆಲ್ಲ ತುಂಬಾ ಹಾರ್ಮ್ಫುಲ್ ಇರುತ್ತೆ. ಸೊ ಬಟ್ ಅವು ಕಾಂಪೌಂಡ್ ಸ್ಟೇಟ್ ಬಂದಾಗ ಇಂದೇ ಕಂಬೈನ್ ದೇ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಪ್ರಾಪರ್ಟಿ. ಇದೇ ಕ್ಲೋರಿನ್ ಹಾರ್ಮ್ಫುಲ್ ಇರುವಂತ ಕ್ಲೋರಿನ್, ಇದೇ ಕ್ಲೋರಿನ್ ತುಂಬಾ ಹೆಲ್ಪ್ಫುಲ್ ಇದೆ ನಮ್ಗೆ. ಈ ಕ್ಲೋರಿನ್ ಸೋಡಿಯಂ ಇಲ್ಲ ಅಂದ್ರೆ ಎಷ್ಟೋ ನಮ್ಮ ಫುಡ್ ಅಲ್ಲಿ ವೇರಿಯೇಷನ್ ಗಳಾಗ್ಬಿಡುತ್ತೆ. ಜೊತೆಗೆ ಹ್ಯೂಮನ್ ಬಾಡಿಗೂ ಸಾಲ್ಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಎನ್ ಎ ಪ್ಲಸ್ ಬೇಕು ಹ್ಯೂಮನ್ ಬಾಡಿಗೆ, ಕೆ ಪ್ಲಸ್ ಪ್ಲಸ್, ಇವೆಲ್ಲ ಮಿನರಲ್ಸ್ ಸಾಲ್ಟ್ಸ್ ಬಾಡಿ ಹ್ಯೂಮನ್ ಬಾಡಿಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ನಮ್ಗೆ ಬೇಕಾಗಿರೋದು. ಸೊ ಈ ತರ ಸಾಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ವೆನ್ ಇಟ್ ಕಮ್ಸ್ ಟು ದ ಕಾಂಪೌಂಡ್ ಸ್ಟೇಟ್ ದೇರ್ ಪ್ರಾಪರ್ಟೀಸ್ ವೇರೀಸ್ ಫ್ರಮ್ ಒನ್ ಟು ಅನದರ್. ಸೊ ಪ್ರಾಪರ್ಟೀಸ್ ಎಲ್ಲಾ ಎಲಿಮೆಂಟ್ ಗಳದ್ದು ಏನಿರುತ್ತೋ ಅದೇ ಕಾಂಪೌಂಡ್ ಸ್ಟೇಟ್ ಇರುತ್ತೆ ಅಂದ್ರೆ ತಪ್ಪು. ಎಲಿಮೆಂಟ್ ಗಳು ಕಾಂಪೌಂಡ್ ಸ್ಟೇಟ್ ಕನ್ವರ್ಟ್ ಆಗ್ತಿದೆ ಅಂದಾಗ ದೇರ್ ಪ್ರಾಪರ್ಟೀಸ್ ಆಲ್ಸೋ ಚೇಂಜ್. ಓಕೆ, ಸೊ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇಯರ್ ಡೌನ್. ಒಂದು ಸಣ್ಣ ಸ್ಟ್ರಕ್ಚರ್ ಗಳನ್ನ ತೋರಿಸ್ತಾರೆ. ಈ ಸ್ಟ್ರಕ್ಚರ್ ಗಳ ಬಗ್ಗೆನೂ ನಾವು ಸ್ಟಡಿ ಮಾಡ್ತೀವಿ.
ಸೊ ನೆಕ್ಸ್ಟ್ ನಾವು ಮಿಕ್ಸರ್ಸ್ಗೆ ಮೂವ್ ಆಗೋಣ. ಸೊ ಮಿಕ್ಸರ್ಸ್ ಅಂದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತಿದೆ ಮಿಕ್ಸರ್ಸ್ ಅಂತ ಬಂದಾಗ. ಎಸ್ಪೆಷಲಿ ಇಸ್ ಅ ಕರಿ, ಐ ಥಿಂಕ್ ವೆಜಿಟೇಬಲ್ ಕರಿ ಅನ್ಸುತ್ತೆ. ಸೊ ವೆಜಿಟೇಬಲ್ ಕರಿನ ನಾವು ನೋಡಿರ್ತೀವಿ. ಸೊ ವೆಜಿಟೇಬಲ್ ಕರಿನ ನೋಡಿದ ತಕ್ಷಣ ನಿಮ್ಗೆ ಅವ್ರಿಗೆ ಎಷ್ಟೊಂದು ಮಿಕ್ಸ್ ಮಾಡಿರ್ತಾರಲ್ವ, ಒಂದು ಸಾಂಬಾರು ಒಂದು ವೆಜಿಟೇಬಲ್ ಸಾಂಬಾರ್ ಮಾಡ್ಬೇಕು ಅಂದ್ರೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ, ಅದಕ್ಕೆ ವೆಜಿಟೇಬಲ್ಸ್ ಗಳನ್ನ ಹಾಕಿ, ಸೊ ಅದನ್ನ ನಾವು ಮಿಕ್ಸರ್ ಅಂತ ಕರಿಬಹುದು, ರೈಟ್? ಸೊ ಎ ಮಿಕ್ಸರ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಕಂಟೇನ್ಸ್ ಟೂ ಆರ್ ಮೋರ್ ಡಿಫರೆಂಟ್ ಪ್ಯೂರ್ ಸಬ್ಸ್ಟೆನ್ಸಸ್ ದಟ್ ಆರ್ ನಾಟ್ ಕೆಮಿಕಲಿ ಕಂಬೈನ್ಡ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಮಿಕ್ಸರ್ಸ್ ಅಂದ್ರೆ ಏನ್ ಹೇಳ್ತಿದ್ದಾರೆ ಅವರು, which contains two or more different pure substances. Different pure substance andre eno, elements mate compounds maadkondiddiyo alwa, ave tane pure substances namge. Yes sir. Yes sir. So compound elements NaCl aagbodu, okay, jothege sambar ge neer aaktiva salpa. Yes sir. Aa tara mixture. So ಅದ್ರ ಜೊತೆಗೆ ಡಿಫ್ರೆಂಟ್ ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಅಂತ ಬಂದಾಗ ದೇ ಗಿವ್ ಅಸ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್. ಸಿಗುತ್ತಾ? ಎಸ್ ಸರ್. ಹಾ, ದೀಸ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್ ಕನ್ಸಿಸ್ಟ್ ಆಫ್ ವಾಟ್? ಕಾರ್ಬನ್ ಅಂಡ್ ಹೈಡ್ರೋಜನ್ ಚೈನ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ. ಪ್ರೋಟೀನ್ಸ್ ಅಲ್ಲಿ ಅಮೈನೋ ಆಸಿಡ್ಸ್ ಬರುತ್ತೆ. ಓಕೆ, ಸೊ ಅಮೈನೋ ಆಸಿಡ್ಸ್ ಅಂದ ತಕ್ಷಣ ಅದ್ರಲ್ಲಿ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಬಂದ್ಬಿಡುತ್ತೆ. ಜೊತೆಗೆ ಇನ್ನು ನಾವೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಲಾಸ್ ಇದೆ, ಆ ಮಸಾಲಾಸ್ ಎಲ್ಲ ಅಪ್ಲೈ ಮಾಡ್ತೀವಿ. ಸೊ ಅದಕ್ಕೆಲ್ಲ ಬೇರೆ ಬೇರೆ ಕೆಮಿಕಲ್ ಕಾಂಪೋಸಿಷನ್ ಇದಾವೆ. ಓಕೆ, ಸೊ ಅವೆಲ್ಲವನ್ನು ಆ್ಯಡ್ ಮಾಡಿದಾಗ ನಮ್ಗೇನಾಗುತ್ತೆ, ಅವೆಲ್ಲನೂ ಪ್ಯೂರ್ ಸಬ್ಸ್ಟೆನ್ಸ್. ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದೆಲ್ಲ ಪ್ಯೂರ್ ಸಬ್ಸ್ಟೆನ್ಸ್, ಎಲ್ಲ ಕಾಂಪೌಂಡ್ಸು, ಇವೆಲ್ಲವನ್ನ ನಾವು ಆ್ಯಡ್ ಮಾಡ್ತೀವಿ. ದಟ್ ಆರ್ ನಾಟ್ ಕೆಮಿಕಲಿ ಕಂಬೈನ್. ಓಕೆ, ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಮಾಡ್ತಾ ಕಂಬೈನ್ ಮಾಡ್ತಾ ಇಲ್ಲ ಕೆಮಿಕಲಿ, ಅಂದ್ರೆ ಬಾಂಡ್ ಫಾರ್ಮೇಷನ್ ಮಾಡ್ತಾ ಇಲ್ಲ ಅವುಗಳ ಮಧ್ಯೆ. ನಾವು chemically we are not going to combine them, so that is what mixture is. Adana now mixture anta karithivi. So adralli namu gottiranga ena erdu type of mixture ide, ondu homogeneous mixture matte inondu heterogeneous mixture. So illi solutions anta kottidare, no problem, now adana mixtures antanu consider maadkobodu, homogeneous mixture athwa homogeneous solution. ನೋ ಪ್ರಾಬ್ಲಮ್, ಯಾಕಂದ್ರೆ ನಾವು ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿಗೆ ಹೋದಾಗ ನಾವು ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ಸ್ಟಡಿ ಮಾಡ್ತೇವೆ. ಸೊ ಹಾಗಾಗಿ ನಮ್ಗೆ ಪ್ರಾಬ್ಲಮ್. ಸೊ ಹೋಮೋಜಿನಿಯಸ್ ಮಿಕ್ಸರ್ ಅಂತ ತಕ್ಷಣ ನೋಡಿ, ಮಿಕ್ಸರ್ ದಟ್ ಹ್ಯಾಸ್ ಯೂನಿಫಾರ್ಮ್ ಕಾಂಪೋಸಿಷನ್, ಯೂನಿಫಾರ್ಮ್ ಕಾಂಪೋಸಿಷನ್. ಓಕೆ, ಸೊ ಅಂದ್ರೆ ಈಗ ಈ ಗ್ಲಾಸ್ ಅಲ್ಲಿ ಯಾವ ಜ್ಯೂಸ್ ಇದೆ? ಮ್ಯಾಂಗೋ ಜ್ಯೂಸ್. ಯಾವುದು? ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಜ್ಯೂಸ್ ಅಲ್ವಾ? ಸೊ ನನಗೂ ಗೊತ್ತಿಲ್ಲ, ನೀವು ಟೇಸ್ಟ್ ಮಾಡಿರ್ಬೇಕು. ಈಗ ತಕ್ಷಣ ನಾವು ತೋರಿಸ್ ತಕ್ಷಣ ಎಳ್ಕೊಂಡು ಕುಡ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ಸ್ವಲ್ಪ ಖಾಲಿ ಆಗಿದೆ. ಓಕೆ, ಸೊ ಈ ಮ್ಯಾಂಗೋ ಜ್ಯೂಸ್ ಮಾಜಾನೋ ಅಥವಾ ಯಾವುದೋ ಬೇರೆ ತಗೊಂಡಿದ್ದೀವಿ ನಾವು. ಈಗ ನಾನೇನ್ ಮಾಡ್ತೀನಿ, ಈ ಪಾರ್ಟ್ ಅಲ್ಲಿ ಇರುವಂತದ್ದು, ಓಕೆ, ಈ ಗ್ಲಾಸ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಇರೋ ಜ್ಯೂಸ್ ತಗೋತೀನಿ ಆಚೆಗೆ, ಮತ್ತಿನ್ನೊಂದು ಬೀಕರ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಇರೋ ಜ್ಯೂಸ್ ತಗೋತೀನಿ, ಮತ್ತೆ ಇನ್ನೊಂದು ಪಾರ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಇರೋ ಜ್ಯೂಸ್ ತಗೋತೀನಿ. ಆ ಮೂರು ಪಾರ್ಟ್ ಅಲ್ಲಿ ಇರೋದನ್ನ, ಮೂರು ಪಾರ್ಟ್ ಅಲ್ಲಿ ಇರೋದನ್ನ ತಗೋತೀನಿ, ಅದನ್ನ ನಿಮಗ್ ಕೊಡ್ತೀನಿ. ನಿಮ್ಮಲ್ಲಿ ಮೂರು ಜನ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬಿಟ್ಟು ಯಾರು ಚೆನ್ನಾಗಿ ಕ್ಲಾಸ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತೀರಂತ ನೋಡಿ ಆ ಮೂರು ಜನಕ್ಕೆ ಮೂರು ಜ್ಯೂಸ್ ಕೊಡ್ತೀನಿ. ಅವಾಗ ಮೂರು ಜನ ಕುಡಿತೀರ, ಸೊ ಮೂರು ಜನಕ್ಕೆ ಒಂದೇ ಟೇಸ್ಟ್ ಬರುತ್ತಾ ಇಲ್ಲ ಬೇರೆ ಬೇರೆ ಟೇಸ್ಟ್ ಯಾವುದೇ ಒಂದು ಪಾರ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರು ಯು ಶುಡ್ ಬಿ ಹ್ಯಾವಿಂಗ್ ಯೂನಿಫಾರ್ಮ್ ಕಾಂಪೋಸಿಷನ್. ಅಂದ್ರೆ ಇಲ್ಲಿ ನಿಮ್ಗೆ ಮ್ಯಾಂಗೋ ಮತ್ತೆ ಶುಗರ್ ಇತ್ತು ಅಂದ್ರೆ ಇಲ್ಲೂ ಕೂಡ ನಿಮ್ಗೆ ಮ್ಯಾಂಗೋ ಶುಗರೇ ಸಿಗ್ಬೇಕು, ಇಲ್ಲೂ ಕೂಡ ಅದೇ ಸಿಗ್ಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ನಿಮ್ಗೆ ಮ್ಯಾಂಗೋ ಮಾತ್ರ ಸಿಕ್ಕಿ ಇಲ್ಲಿ ಬರೀ ಶುಗರೇ ಸಿಕ್ಕಿದ್ರೆ ದಟ್ ಈಸ್ ನಾಟ್ ಹೋಮೋಜಿನಿಯಸ್, ಅಂದ್ರೆ ಯೂನಿಫಾರ್ಮ್ ಅಲ್ಲ, ಅದರ ಪಾಸಿಬಲ್ ಆಗೋದೇ ಇಲ್ಲ ಹೋಮೋಜಿನಿಯಸ್ ಕೇಸ್ ಅಲ್ಲಿ. ಹೋಮೋಜಿನಿಯಸ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಯೂನಿಫಾರ್ಮ್ ಕಾಂಪೋಸಿಷನ್ ಇದೆ. ದಟ್ ಅಪಿಯರ್ಸ್ ಟು ಬಿ ಆಸ್ ಓನ್ಲಿ ಒನ್ ಫೇಸ್, ದಟ್ ಈಸ್ ಒನ್ ಫೇಸ್. ದ ಕಾಂಪೋನೆಂಟ್ಸ್ ವಿದಿನ್ ದ ಸೊಲ್ಯೂಷನ್ ಆರ್ ನಾಟ್ ಐಡೆಂಟಿಫೈ ವಿತ್ ದ ಐಸ್, ಅಂದ್ರೆ ನಿಮ್ಗೆ ಒಳಗಡೆ ಏನಿದೆ ಅಂತ ನೀವು ಕಂಡುಹಿಡಿಯಕ್ ಆಗುತ್ತೆ ಇಲ್ಲಿ ಇದ್ರೊಳಗೆ ಏನೇನಿದೆ ಅಂತ ನೋಡ್ಬಿಟ್ಟ ತಕ್ಷಣ. ಈಗ ಜಸ್ಟ್ ನಾವು ಬರೀ ಮಾಸಾನೇ ತಗೊಂಡ್ರೆ
ಆ ಮಾಸದಲ್ಲಿ ನೀವು ಪ್ಯಾಕೆಟ್ ಹಿಂದ್ಗಡೆ ನೋಡಿದ್ರೆ ಅಲ್ಲಿ ಕೊಟ್ಟಿರ್ತಾರೆ ಇಂಗ್ರೀಡಿಯಂಟ್ಸ್, ಇಷ್ಟ ಅಮೌಂಟ್ ಆಫ್ ಶುಗರ್ ಇದೆ, ಇಷ್ಟ ಅಮೌಂಟ್ ಆಫ್ ಫ್ರೂಟ್ಸ್ ಇದೆ, ಇಷ್ಟ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಕ್ಯಾಲೋರಿ ಇದೆ ಅಂತ ಗೊತ್ತಿದ್ಯಾ? ಅದು ಓದಿದ್ದೀರಾ ದೇವ? ಅಲ್ವಾ. ಸೊ ಅದನ್ನ ನಿಮ್ಗೆ ಗ್ಲಾಸ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಇದೆಲ್ಲ ತೋರಿಸೋ ನನ್ಗೆ, ಅಂದ್ರೆ ತೋರ್ಸಕ್ ಆಗುತ್ತೆ ನಿಮ್ಗೆ? ಏನಪ್ಪ ಕ್ಯಾಲೋರಿಸ್? ನಥಿಂಗ್ ಬಟ್ ಎನರ್ಜಿ. ಅದು ಎನರ್ಜಿ ಕಂಟೆಂಟ್, ಕಿಲೋ ಕ್ಯಾಲರಿ ಅಂತ ಮರಿತೀವಿ ನಾವು. ಓಕೆ, ಅಂದ್ರೆ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಆ ಜ್ಯೂಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬರುತ್ತೆ 100 ml ಜ್ಯೂಸ್, 100 ml ಜ್ಯೂಸ್ ಅಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ? 2.5 grams ಆಫ್ ಕಿಲೋ ಕ್ಯಾಲರಿ ಸಿಗುತ್ತೆ ಅಂತ. ಅಂದ್ರೆ ನಿನಗೆ ಸಿಗೋ ಎನರ್ಜಿ ಎಷ್ಟು? 2.5 grams. ಓಕೆ, ಸೊ ಇಫ್ ಯು ವಾಂಟ್ ಟು ಡೂ ಸಮ್ ವರ್ಕ್, ಒಂದು ವರ್ಕ್ ಮಾಡಬೇಕು ಅಂದ್ರೆ ನಿಮ್ಗೆ ಸರ್ಟೇನ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಆ ಎನರ್ಜಿ ನಿಮ್ಗೆ ಏನ್ ಸಿಗುತ್ತೆ? ಇನ್ ದ ಫಾರ್ಮ್ ಆಫ್ ಕ್ಯಾಲೋರಿ. ನೀವು ಫುಡ್ ತಗೋತಿರಲ್ಲ, ನೀವು ಫುಡ್ ಅಲ್ಲೂ ಅಷ್ಟೇ, ಅಲ್ಲಿ ನಿಮ್ಗೆ ಕ್ಯಾಲೋರಿ ಫಾರ್ಮ್ ಅಲ್ಲಿ ಎನರ್ಜಿ ಸಿಗ್ತಾ ಹೋಗುತ್ತೆ. ಎನರ್ಜಿನ ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ನಮ್ದು ಕೇಳ್ತೀನಿ ಅದನ್ನ. ಸೊ ಅದ್ರ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅಲ್ಲಿ 1 calorie ತಗೊಂಡು ನಮ್ಗೆ 4.18 ಆಫ್ ಜೌಲ್ಸ್ ಅಂತ ಬರುತ್ತೆ ಎನರ್ಜಿ. ಹಾ, 4.18. ಓಕೆ, ಸೊ ಈಗ ಒಮ್ಮೆ ದಿನೇಶ್ ಕ್ಲಿಯರ್ ಆಯ್ತಾ? ಇಲ್ಲಿ ನೋಡಿ, ನೀವು ನೋಡ್ಬೋದು ಏನಿದು ಗೊತ್ತಾಗ್ತಿದ್ಯಾ ಇದು ಈ ಕಡೆ ಇಮೇಜು? ಅಲಾಯ್, ಅಲಾಯ್ ಗೊತ್ತಾ? ಅಲಾಯ್ ಅಂತ ಇದೆ, ಅಲಾಯ್ ಇದು. ಯಾವ ಅಲಾಯ್ ಅದು? ಇದು ಕೇಳಿಸಿಲ್ಲ. ಅದು ಬ್ರಾನ್ಸ್ ಅಪ್ಪ, ಇದು ಬ್ರಾನ್ಸ್ ಅಲಾಯ್. ಬ್ರಾನ್ಸ್ ಇದೆಯಲ್ವಾ, ಅದ್ರದ್ದು ಅಲಾಯ್ ಇದು. ಅಲ್ಲಿ ಏನ್ ಮಾಡ್ತೀವಿ ಅಲಾಯ್ ಅಲ್ಲಿ, ನೀವು ಅಂದ್ರೆ 2 or more ಮೆಟಲ್ಸ್ ನ ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡ್ಕೋತೀವಲ್ವಾ? ಅಲಾಯ್ ಕೂಡ ಏನಾಗುತ್ತೆ, ಹೋಮೋಜಿನಿಯಸ್ ಮಿಕ್ಸರ್ ಗೆ ಎಕ್ಸಾಂಪಲ್ ಆಗುತ್ತೆ. ಸರ್, ಇವಾಗ ಬ್ರಾಸ್ ಯಾವ ಯಾವ ಮೆಟಲ್ ಸೇರಿ ಮಾಡಿರೋದು? ಕಾಪರ್ ಮತ್ತೆ ಟಿನ್. ನೋ ಸರ್, ಕಾಪರ್ ಮತ್ತೆ ಜಿಂಕ್ ಅಲ್ವಾ? ಕಾಪರ್ ಅಂಡ್ ಜಿಂಕ್, ಅದು ಬ್ರಾನ್ಸ್. ಅಲ್ಲಿ ಬ್ರಾನ್ಸ್ ಅಂತ ಬಂದಾಗ ಜೆಡ್ ನೆನ್ಬಿಟ್ಕೊಬಿಡಿ ನೀವು, ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಐ ಅಲ್ಲಿ ನೀವು ಕಾಪರ್ ನ ಕಾಮನ್ ಆಗಿ ತಗೋತೀವಿ. ಹಾಗಾದ್ರೆ ಬ್ರಾಸ್, ಕಾಪರ್ ಅಂಡ್ ಟಿನ್. ಹಾ, ಬ್ರಾಸ್ ಹೌದು, ಅದೇ ಮುಂದೆ ಸ್ಲೈಡ್ಸ್ ಅಲ್ಲಿ ಇದೆ. ಕಾಪರ್ ಅಂಡ್ ಜಿಂಕ್ ಇದು ಕಣಪ್ಪ, ಬ್ರಾನ್ಸ್. ಓಕೆ, ಸೊ ನೋಡೋಣ. ಸೊ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗ್ತಿದ್ಯಾ ನೋಡಿ, ಇಲ್ಲಿ ನಾನು ಅದೇ ಹೇಳಿದೆ ಈ ಸ್ಲೈಡ್ ಅಲ್ಲಿ ಇದೆ ಅಂತ ನೋಡಿ. ಇಲ್ಲಿ ಅಲಾಯ್ಸ್ ಗೆ ಎಕ್ಸಾಂಪಲ್ ಗಳು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ನೋಡಿ. ಇಲ್ಲಿ ಸ್ಟರ್ಲಿಂಗ್ ಸಿಲ್ವರ್ ಅಂತ ಒಂದಿದೆ ನಮ್ಗೆ, ಅದು ಕೂಡ ಅಲಾಯ್. ಸ್ಟೀಲ್ ಗೊತ್ತಿದ್ಯಲ್ಲ ನಿಮ್ಮೆಲ್ರಿಗೂ, ಅದ್ರಲ್ಲಿ ಐರನ್ ಮತ್ತೆ ಕಾರ್ಬನ್. ಬ್ರಾನ್ಸ್ ಅಲ್ಲಿ ನೋಡಿ, ಕಾಪರ್ ಇದೆ, ಟಿನ್ ಇದೆ, ಜಿಂಕ್ ಇದೆ. ಸೊ 3 ಮೆಟಲ್ ಯೂಸ್ ಮಾಡಿದಾರೆ ಬ್ರಾನ್ಸ್ ಅಲ್ಲಿ. ಇದು ಏನೋ ಸ್ಟ್ರಕ್ಚರ್ ಯಾರ್ದು ಅಂತ ಹೇಳ್ತಿರೋದು? ಯಾರದು? ಇವ್ರು ಕಾಣಿಸ್ತಾ ಇದಾರಲ್ಲ ಇಲ್ಲಿ ನಿಮ್ಗೆ ಈ ಬಾಡಿ, ಈ ಸ್ಕಲ್ಪ್ಚರ್ ಯಾರ್ದು? ಇದು ಸ್ಕಲ್ಪ್ಚರ್ ಐನ್ಸ್ಟೀನ್. ಐನ್ಸ್ಟೀನ್ ಅಲ್ವಾ? ಎಸ್. ಸೊ ಅದನ್ನ ಮಾಡಿದಾರೆ ನೋಡಿ. ಸೊ ಅದು ಓಕೆ. ಸೊ ಬ್ರಾಸ್ ಅಂತ ಹೇಳಿದಾಗ ಇದು ಬ್ರಾನ್ಸ್ ಅದು. ಸೊ ಬ್ರಾಸ್ ಬಂದಾಗ ನಾನು ಏನ್ ಹೇಳಿದೆ, ಕಾಪರ್ ಮತ್ತೆ ಜಿಂಕ್ ಮಾತ್ರ ಬ್ರಾಸ್ಗೆ. ಓಕೆ, ಸೊ ದಿಸ್ ಇಸ್ ಬ್ರಾಸ್, BRASS. ಬ್ರಾನ್ಸ್ಗೆ ಕಾಪರ್, ಟಿನ್ ಮತ್ತೆ ಜಿಂಕ್, 3 ಬರುತ್ತೆ.
ಓಕೆ ಬ್ರಾಸ್ ನಿಮ್ಗೆ ಸ್ವಲ್ಪ ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ ಬ್ರಾಸ್ ಓಕೆ ಅಂದ್ರೆ ಈಗ ಬ್ರಾಸ್ ಎಲ್ಲಿರುತ್ತೆ ಅಂದ್ರೆ ನಮ್ಗೆ ಈ ಮನೆಯಲ್ಲಿ ಟ್ಯಾಪ್ಸ್ ಇರುತ್ತೆ ನೋಡಿದೀರಾ ಆ ಟ್ಯಾಪ್ಸ್ ಅಲ್ಲಿ ಒಳಗಡೆ ವಾಟರ್ ಫ್ಲೋ ಆಗೋದಕ್ಕೆ ಆ ಒಳಗಡೆ ರಸ್ಕಿಂಗ್ ಆಗಬಾರ್ದು ಅಂತ ಈ ಬ್ರಾಸ್ ನ ಯೂಸ್ ಮಾಡ್ತಾರೆ ಬ್ರಾಸ್ ಲೈನಿಂಗ್ ಅಂತ ಅದು ಟ್ಯಾಪ್ಸ್ ಅಲ್ಲಿ ಎಲ್ಲ ಬರುತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಅದು ನಮ್ಗೆ ಏನೋ ಸ್ವಲ್ಪ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ಓಕೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಒನ್ ಆರ್ ಮೋರ್ ಮೆಟಲ್ಸ್ ಕ್ಲಿಯರ್ ಆಗಿದೆಯಾ ಆಲ್ರೆಡಿ ಟೈಮ್ ಆಗಿದೆ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ ಬಾಡಿ ಹೋಮೋಜಿನಸ್ ಮಿಕ್ಸ್ಚರ್ ಇಲ್ಲ ಹೆಟೆರೋಜಿನಸ್ ಮಿಕ್ಸ್ಚರ ಸರ್ ಅದು